साक्षात् परं ब्रह्म तस्मै श्रीगुरवे नमः। कस्तूरी तिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणिः वंशी विभूषितकरान् नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण। ಅರವತ್ತನೇ ಅಧ್ಯಾಯ ಆಯಿತು. ಅರವತ್ತೊಂದನಲ್ಲಿ ಇನ್ನು ಮುಂದೆ ಶ್ರೀಕೃಷ್ಣನ ಮದುವೆ ಆಯಿತು. ಇದಾದ ನಂತರ ಈಗ ಮಕ್ಕಳು, ಬಾಬ ಎಷ್ಟು ಮಕ್ಕಳು ನೋಡಿದ್ದರೆ ಭಾರತ ದೇಶದಲ್ಲಿ ಏನು ಹೇಳ್ತಾರೆ, ಪ್ರತಿಶತ ಏನು ಹೇಳ್ಬೋದು, ಶೇಕಡ 50% ಕೃಷ್ಣನ ಮಕ್ಕಳೇ ಇರ್ಬೋದು ಅನಿಸುತ್ತದೆ. ಅಷ್ಟು ಜನರಿದ್ದಾರೆ, ಅಬ್ಬಾಬಪ್ಪ ಎಷ್ಟು ಜನರು. ಶ್ರೀ ಶುಕ ಉವಾಚ ಏಕೈಶ ಶಸ್ತ ಕೃಷ್ಣಸ್ಯ ಪುತ್ರಾನ್ ದಶಾಬ ದಶ ದಶಾಬಲ. ಎಷ್ಟೋ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ, ಹೀಗೆ ಎಲ್ಲ ಪತ್ನಿಯರ ಮನೆಯಲ್ಲಿಯೂ ಶ್ರೀಕೃಷ್ಣ ಒಂದು ಸದ್ಗೃಹಸ್ಥನ ಹಾಗೆ, ಅಂದರೆ ಗೃಹಸ್ಥ ಧರ್ಮವನ್ನು ಜವಾಬ್ದಾರಿಯಿಂದ ನಿರ್ವಹಿಸುತ್ತಾ ಎಲ್ಲರನ್ನು ಪ್ರೀತಿಯಿಂದ ನೋಡುತ್ತಾ ಯಾರಿಗೆ ಏನೇನು ಮಾಡಬೇಕೋ ತನ್ನ ಕರ್ತವ್ಯ ಮಾಡುತ್ತಾ ತಾನೂ ಸದಾಚಾರವಂತನಾಗಿ ಎಲ್ಲರಿಗೆ ಆದರ್ಶವಾಗಿ ನಿಂತಿದ್ದ. ಅದು ನೋಡಿ, ಅದು ಮುಖ್ಯ. ತನ್ನ ನಡತೆ, ತನ್ನ ಆಚರಣೆ, ತನ್ನ ಮಾತು ಹೇಗೆ ಒಳ್ಳೆಯದಾಗಬೇಕಂದರೆ ಇನ್ನೊಬ್ಬರು ತನ್ನನ್ನು ನೋಡಿಕೊಂಡು ಸದ್ಗುಣವಂತರು ಸದಾಚಾರವಂತರಾಗಬೇಕು. ತಾಯಿ ತಂದೆಯವರದು ಹೇಳುವಕ್ಕಿಂತ ನೋಡಿ ಮಾಡುವುದು ಹೆಚ್ಚಿರುತ್ತದೆ. ತಾಯಿ ತಂದೆ ಗುರುಗಳು ಇವರನ್ನು ಹೇಳಿದ್ದು ಆಚರಿಸುವುದಕ್ಕಿಂತ ಮಕ್ಕಳು ನೋಡಿ ಹೆಚ್ಚು ಆಚರಿಸ್ತಾರೆ. ಎಲ್ಲ ಅಲ್ಲ, ಎಷ್ಟೋ ನೋಡ್ತಾ ಇದ್ದರೂ ತಾವು ಮಾಡುವುದು ತಾವೇ ಮಾಡ್ತಾರೆ, ಅದು ಇರುತ್ತದೆ. ಆದರೆ ಕೆಲವು ಗುಣಗಳಾದರೂ ಬರ್ತವೆ. ಕೆಲವು ನೋಡಿ ಮಾಡ್ತಾರೆ, ಕೆಲವರೇನು ಕೇಳಿ ಮಾಡ್ತಾರೆ, ಕೆಲವು ವಿಷಯಗಳು ನೋಡಿದ್ದರು ಕೇಳಿದ್ದರು ಎರಡು ಬಿಟ್ಟು ತಮ್ಮ ರೀತಿಯಾಗೆ ಮಾಡಿಕೊಳ್ತಾರೆ. ಮೂರು ಬಗೆ ಇರುತ್ತಾರೆ. ಆದರೆ ಒಂದು ಆದರ್ಶ ನಿಲ್ಲುತ್ತದೆ. ಈಗ ಆದ ನಂತರನೂ ಈಗ ಆಗದಿದ್ದರೆ ನಂತರ ಬೆಳೆದ ನಂತರ ಅಥವಾ ತಾವು ಮುದುಕರಾದ ನಂತರ ಆವಾಗ ಕಲಿಯುತ್ತಾರೆ. ಅಯ್ಯೋ ಅವರು ಮಾಡಿದ್ದರು, ಅಪ್ಪ ನಾನು ಮಾಡಬೇಕಂದ್ರೆ ಆವಾಗ ಮಾಡ್ತಾರೆ. ಆವಾಗ ಏನು, ತಮ್ಮ ಮಕ್ಕಳು ತಮ್ಮ ಮಾತು ಯಾವಾಗ ಕೇಳಲ್ಲವೋ ಆವಾಗ ಮಾಡ್ತಾರೆ. ಆವಾಗ ಬುದ್ಧಿ ಬರುತ್ತದೆ, ಅಯ್ಯೋ ನಾವು ಹಾಗೆ ಕೇಳಲಿಲ್ಲ, ಈಗಾದರೂ ಮಾಡೋಣ ಎಂದು ಈಗ ಮಾಡ್ತಾರೆ ಅಲ್ಲವೇ. ಹಾಗೆ ಅದಾದರೆ ಇರುತ್ತದೆ. ಏನೋ ಬಗೆ ಬಗೆ ಜನರಿರುತ್ತಾರೆ. ಆದ್ದರಿಂದ ಇವರು ಒಬ್ಬೊಬ್ಬರು ಏಕೈಕ ಶಸ್ತ್ರ ಕೃಷ್ಣಸ್ಯ ಪುತ್ರಾನ್ ದಶ ದಶಾಬಲ ಅಜೀಜನನ್ನವಮಾನ್ ಪಿತುಸ್ಸರ್ವಾತ್ಮ ಸಂಪದಾ. ಪತ್ನಿಯರು ಮೊದಲು ಎಂಟು ಪತ್ನಿಯರು, ಮತ್ತೆ 16,000. ಅಪ್ಪ ಇಷ್ಟೆಲ್ಲರಿಗೆ ಒಬ್ಬೊಬ್ಬರಿಗೆ ಎಷ್ಟು ಮಕ್ಕಳು ಹುಟ್ಟಿದರಂತೆ ಗೊತ್ತಾ? ದಶ ಒಬ್ಬೊಬ್ಬರಿಗೆ 10 ಅಂದರೆ ಎಷ್ಟಾಗುತ್ತಾರೆ?
16,000ಕ್ಕೆ ಹತ್ತತ್ತು ಮಕ್ಕಳಂದರೆ 16,000 ಪ್ಲಸ್ ಹತ್ತು ಅಂದರೆ ಒತ್ತು 160,000 ಮತ್ತೆ ಅವರಿಗೆ ಹತ್ತತ್ತು ಮಕ್ಕಳು ಅವರವರಿಗೆ ಮತ್ತೆ ಅವರೆಲ್ಲರಿಗೆ ಮದುವೆ ಆಗಿ ಮತ್ತು ಅಂದರೆ ಅಯ್ಯೋ ಎಷ್ಟು ಜನರಾಗ್ತಾರೆ 100,000 ಪ್ಲಸ್ 10 ಇಂಟು 10 ಪ್ಲಸ್ ಅಲ್ಲ ಇಂಟು 10 100,000ಕ್ಕೆ ಇಂಟು 10 ಅಂದರೆ ಎಷ್ಟು ಮೊಮ್ಮಕ್ಕಳಾಗುತ್ತಾರೆ ಅಯ್ಯೋ 10,00,000 10,00,000 ಆಗ್ತಾರೋ ಇನ್ನು ಹೆಚ್ಚೇ ಆಗ್ತಾರೆ ಮತ್ತೆ ಅವರಿಗೆ ಪ್ರತಿಯೊಬ್ಬರಿಗೆ 5,5,10,10 ಅಂದರೆ ಅಯ್ಯೋ ಎಲ್ಲರೂ ಹೋಗಿ 1,00,000,000 ಆಗ್ತಾರೆ ಆಗಲ್ವಾ ಅಷ್ಟಾದರಂತೆ 1,00,000,000 ಶ್ರೀಕೃಷ್ಣನ ಮೊಮ್ಮಕ್ಕಳು ಏಕೈಕ ಶಸ್ತಾ ಕೃಷ್ಣಸ್ಯ ಪುತ್ರಾನ್ ದಶ ದಶಾಬಲ ಅವರೊಬ್ಬೊಬ್ಬರಿಗೆ ಮತ್ತೆ 10,10,000 ಅಜೇಜನನ್ನವಮಾನ್ ಪಿತುಸ್ಸರ್ವಾತ್ಮ ಸಂಪದ ತಂದೆ ಶ್ರೀಕೃಷ್ಣನ ಸದ್ಗುಣಗಳನ್ನು ಶ್ರೀಕೃಷ್ಣನ ಸದಾಚಾರವನ್ನು ಸದ್ಗುಣಗಳನ್ನು ಒಳಗೊಂಡಿರುವ 10,10,000 ಮಕ್ಕಳು ಹುಟ್ಟಿದರಂತೆ ಎಲ್ಲರೂ ಸಜ್ಜನರು ಸಂಸ್ಕಾರವಂತರು ಇದು ಮಾತ್ರ ಭಾಗವತ ಹೇಳ್ತದೆ ನೋಡಿ ಪಿತುಸ್ಸರ್ವಾತ್ಮ ಸಂಪದ ಇದು ಒಳ್ಳೆಯ ಮಾತು ತಂದೆಯ ಅಂದರೆ ಶ್ರೀಕೃಷ್ಣನಲ್ಲಿ ಇರುವಂಥ ಗುಣಗಳು ಆಚಾರದಲ್ಲಿಯೂ ಏನೂ ಕಡಿಮೆ ಇಲ್ಲ ಅಂತೆ ಒಂದು ಚೂರು ಕಡಿಮೆ ಇಲ್ಲ ಶ್ರೀಕೃಷ್ಣನಿಗಿಂತ ಅಂದರೆ ಅಷ್ಟು ಶ್ರೀಕೃಷ್ಣ ಸಮಾನ ಆಲ್ಮೋಸ್ಟ್ ಶ್ರೀಕೃಷ್ಣ ಸಮಾನ ಪಿತುಸ್ಸರ್ವಾತ್ಮ ಸಂಪದ ತಂದೆಯ ಸಮಾನ ಆದರಂತೆ ಅಷ್ಟಿದ್ದರಂತೆ ಗೃಹಾದನ ಪಗಂ ವೀಕ್ಷ ರಾಜಪುತ್ರೋಚ್ಯುತಂ ಸ್ಥಿತಂ ಪ್ರೇಷ್ಟಂ ನ್ಯಮಂಸಂತ ಸ್ವಂಸಂ ನ ತತ್ತತ್ವವಿದ ಸ್ತ್ರೀಯ ಈಗ ಕುಟುಂಬ ಇಷ್ಟಿಷ್ಟು ಜನರಿದ್ದಾರೆ ಇವರೆಲ್ಲರನ್ನು ನೋಡಿಕೊಳ್ಳಬೇಕಲ್ಲವೇ ಆದ್ದರಿಂದ ಮನೆಯಲ್ಲಿ ಏನೇನು ಬೇಕೋ ಮನೆಯ ಒಳಗಿನ ಕೆಲಸ ಅವರು ನೋಡಿದ್ದರೆ ಹೊರಗಿನಿಂದ ಸಂಪಾದನಾದಿಗಳು ಇವರಿಗೆ ಊಟ ವಸ್ತ್ರ ಎಲ್ಲ ನೋಡಬೇಕಲ್ಲವೇ ಅದಕ್ಕೋಸ್ಕರ ಅದೆಲ್ಲ ನೋಡುತ್ತಾ ಎಂದಿಗೂ ಮನೆಗೆ ಬರುತ್ತಾ ಮತ್ತೆ ಸಂಧೆಗೆ ಬರುವುದು ಎಲ್ಲ ನೋಡುವುದು ಹೀಗೆ ಮನೆಯಲ್ಲೇ ಇರುತ್ತಾ ಮನೆ ಸುತ್ತಮುತ್ತಲೇ ತಿರುಗುತ್ತಾ ಎಲ್ಲರಿಗೆ ಏನು ಬೇಕೋ ನೋಡುತ್ತಾ ಇರುವಾಗ ಅವರಿಗೆ ಎಲ್ಲರಿಗೆ ಕುಟುಂಬ ಜನರಿಗೆ ಏನನ್ನಿಸಿತಂದರೆ ಮುಖ್ಯವಾಗಿ ಪತ್ನಿಯರಿಗೆ ಗೃಹಾದ ಅನಪಗಂ ವೀಕ್ಷ ಬಿಟ್ಟು ಎಲ್ಲೆಲ್ಲಿಗೋ ಹೋಗಬೇಕಲ್ಲವೇ ಅಲ್ಲ ಆದ್ದರಿಂದ ಇವನಿಗೆ ರಾಜಪುತ್ರೋ ಅಚ್ಯುತಂ ಸ್ಥಿತಂ ಆ ರಾಜಕುಮಾರಿಗಳು ಪತ್ನಿಯರೆಲ್ಲರೂ ರಾಜಕುಮಾರಿಗಳೇ ರಾಜಸ್ತ್ರೀಯರಲ್ಲ ಇವರೆಲ್ಲರೂ ಕ್ಷತ್ರಿಯ ಸ್ತ್ರೀಯರೇ ಏಕೆಂದರೆ ಇವನು ಕ್ಷತ್ರಿಯನೇ ರಾಜಪುತ್ರೋ ಅಚ್ಯುತಂ ಸ್ಥಿತಂ ಗೃಹಾದ್ ಅನಪಗಂ ಮನೆಯಲ್ಲೇ ಹೆಚ್ಚಿರುವುದು ಮನೆ ವಿಷಯಗಳನ್ನೇ ನೋಡುವುದು ನೋಡಿ ಪ್ರೇಷ್ಠಮ್ಯ ಮಂಸಂತ ಎಲ್ಲರಿಗೆ ಅನಿಸುತ್ತಿತ್ತು ನನ್ನ ಮೇಲೇ ಪ್ರೀತಿ ಇದೆ ಅದಕ್ಕೋಸ್ಕರ ಇನ್ನೊಬ್ಬರ ಮನೆಗೆ ಹೋಗುತ್ತಾನೇ ಇಲ್ಲ 16,000 ಪತ್ನಿಯರಿದ್ದರೆ 16,000ಗೆ ಏನನ್ನಿಸುತ್ತಂದರೆ ಮಿಕ್ಕ 16,000ದಿಂದ ಒಂದು ಬಿಟ್ಟರೆ ಏನಾಗ್ತದೆ 15,999 ಅಲ್ಲ ಅವರು ಮಿಕ್ಕ ಜನರ ಮನೆಗೆ ಹೋಗ್ತಾನೇ ಇಲ್ಲ ಅದರಿಂದ ಅವರು ಅಂದ್ಕೊಂಡ್ರೆ ಏನು ಅಯ್ಯೋ ನನ್ನ ಮೇಲೇ ಪ್ರೀತಿ ಇದೆ ಅದರಿಂದ ಮಿಕ್ಕ ಜನರು ಮನೆಗೆ ಹೋಗ್ತಾನೇ ಇಲ್ಲ ಬೇರೆ ಏನೋ ಕೆಲಸ ಮಾಡ್ತಾನೇ ಇಲ್ಲ ಇಲ್ಲೇ ಇದ್ದಾರೆ ಎಂದು ಇವರಿಗೆ ಅನಿಸುತ್ತಿತ್ತು ಎಲ್ಲರಿಗೂ ಹಾಗೆ ಅನಿಸುತ್ತಿತ್ತು ಪ್ರೇಷ್ಠಮ್ಯಮಂ ಸತಸ್ವಂಸಂ ನ ತತ್ತತ್ವವಿದ ಸ್ತ್ರೀಯ ಶ್ರೀಕೃಷ್ಣನ ತತ್ವವೇನೋ ನಿಮಗೆ ಎಲ್ಲರಿಗೂ ಅನಿಸುತ್ತಾನೆ ಕನ್ನಡಿ ಎದುರಾಗಿ ನಿಂತ್ಕೊಂಡರೆ ಅಬ್ಬ ಈ ಮುಖ ನನ್ನ ಮುಖನೇ ಅಲ್ಲಿದೆ ಅನಿಸುತ್ತದೆ ಕನ್ನಡಿಗೆ ಯಾರ ಮೇಲೆ ಪ್ರೀತಿ ಇಲ್ಲ ಎಲ್ಲರೂ ಬಂದರೂ ಎಲ್ಲರ ಮೇಲೆ ಪ್ರೀತಿ ಇದೆ ಯಾರು ಎದುರಾಗಿ ನಿಂತುಕೊಳ್ತಾರೋ ಅವರ ಮುಖವನ್ನು ತೋರಿಸ್ತದೆ ಅಷ್ಟೇ ನೀವು ಮಾತಾಡಿದರೆ ಅದೇ ಮಾತಾಡಿ ನೀವು ಹೀಗೆ ನೋಡಿದರೆ ನಿಮ್ಮ ಕಡೆಗೆ ನೋಡುತ್ತಿದ್ದಂತೆ ಅನಿಸುತ್ತದೆ ಆದರೆ ಕನ್ನಡಿ ಯಾರ ಕಡೆಗೆ ನೋಡಲ್ಲ ತನ್ನ ಪಾಡಿಗೆ ತಾನೇ ಇರುತ್ತಾನೆ ಹಾಗೆ ಶ್ರೀಕೃಷ್ಣ ಸ್ವಭಾವವೇನೋ ಮಾಯಾ ಮನುಷ್ಯ ರೂಪ ಎಲ್ಲರ ಜೊತೆಗೂ ಪ್ರೀತಿ ಯಾರೇ ಬರಲಿ ಯಾರ ಜೊತೆಗೆ ಮಾತಾಡಲಿ ಅವರ ಮೇಲೇ ಪ್ರೀತಿ ಇದ್ದಂತೆ ಮಾತಾಡ್ತಾನೆ ನಿಜವಾಗಿ ನೋಡಿದರೆ ಯಾರ ಮೇಲೆ ಇಲ್ಲ ಎಲ್ಲರೂ ತಾನೇ ಇದು ಶ್ರೀಕೃಷ್ಣನ ಈ ತತ್ವ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೆ ಏನನ್ನಿಸುತ್ತದೆ ಅಯ್ಯೋ ನನ್ನ ಮೇಲೇ ಪ್ರೇಮ ಹೆಚ್ಚು ನನ್ನ ಮೇಲೇ ಪ್ರೇಮ ಹೆಚ್ಚು ಎಂದು ಎಲ್ಲರಿಗೆ ಅನಿಸುತ್ತಾ ಇದೆ ಇವರು ಯಾರಿಗೆ ಶ್ರೀಕೃಷ್ಣನ ನಿಜವಾದ ತತ್ವವೇನೋ ಗೊತ್ತಾಗ್ತಾ ಇಲ್ಲ ಸ್ವಂನತ್ ಸಿ ಸ್ವಂ ಸ್ವಂ ಪ್ರೇಷ್ಠಮ್ಯಮಂ ಸಂತ ಸ್ವಂಸಂ ನ ತತ್ತತ್ವವಿದ ಸ್ತ್ರೀಯ ಯಾರಿಗೂ ಶ್ರೀಕೃಷ್ಣನ ನಿಜಸ್ವರೂಪವೇನೋ ಗೊತ್ತಾಗಲಿಲ್ಲ ಚರ್ವಬ್ಜಕೋಶವದನಾಯತ ಬಾಹು ನೇತ್ರ ಸ್ವಪ್ರೇಮಹಾಸ
ರಸವೀಕ್ಷಿತವಲ್ಗುಜಲ್ಪೈಃ ಸಮ್ಮೋಹಿತಾ ಭಗವತೋ ನಮನೋ ವಿಜೇತುಂ ಸೈರ್ವಿಭ್ರಮೈಃ ಸಮಶಕನ್ ವನಿತಾ ವಿಭುಂನಃ. ಶ್ರೀಕೃಷ್ಣನ ಸ್ವಭಾವದಿಂದ ನೋಡಿ ಎಲ್ಲರೂ ಮೋಹಿತಗೊಂಡರಂತೆ, ಮೋಹಿತರಾಗರು. ಸಮ್ಮೋಹಿತಾ ಭಗವತೋ ನಮನೋ ವಿಜೇತು, ತನ್ನ ಮನಸ್ಸು ಗೆಲ್ಲಿಕೊಳ್ಳುವಕ್ಕೆ ಆಗಲಿಲ್ಲ. ಪೂರ್ತಿ ಶ್ರೀಕೃಷ್ಣ ಮೇಲನೇ ಎಲ್ಲರಿಗೂ ಅಷ್ಟು ಮೋಹ ಉಂಟಾಯಿತು. ಮೋಹ ಅಂದರೆ ಒಂದು ಆಸಕ್ತಿ, ಒಂದು ಪ್ರೇಮ. ಸ್ವೈರ್ವಿಭ್ರಮೈ ಸಮಶಕನ್ವನಿತಾ ವಿಭುಮ್ನಃ. ಶ್ರೀಕೃಷ್ಣ ಎಷ್ಟು ಜನರು ಯಾರೇ ಇರಲಿ, ಇವರು ಎಲ್ಲರಿಗೆ ಯಾವುದಕ್ಕೆ ಅಂಟುಕೊಳ್ಳದೆ. ಒಂದು ಒಂದು ತಾವರೆ ನೀರಿನಲ್ಲಿದ್ದರೆ ಹೇಗಿರುತ್ತದೆ ನೋಡಿ, ನೀರಿನಲ್ಲಿರುತ್ತದೆ, ಅಲ್ಲೇ ಹುಟ್ಟುತ್ತದೆ, ಅಲ್ಲೇ ಬೆಳೆಯುತ್ತದೆ. ತಾವರ ಎಲೆ ನೋಡಿ ಅಥವಾ ತಾವರ ಹೂ ನೋಡಿ, ಅಲ್ಲಿಟ್ಟರೆ ಅದರ ಮೇಲೆ ನೀರು ಬಿದ್ದರೂ ಆ ಎಲೆ ಇನ್ನೂ ಆಶ್ಚರ್ಯ. ಹೂ ಸ್ವಲ್ಪ ಮೇಲೆ ಇರುತ್ತದೆ, ಆದರೆ ಎಲೆ ನೀರು ಮೇಲೇ ಇರುತ್ತದೆ. ನೀರಿನಿಂದ ತೆಗೆದು ಬಿಟ್ಟರೆ ಒಂದು ಚೂರು ನೀರು ಅಂಟ್ಕೊಳ್ಳಲ್ಲ, ಆಶ್ಚರ್ಯ. ನೀರು ಮೇಲೇ ಹೀಗೇ ಇರುತ್ತದೆ. ಕೆಲವೊಮ್ಮೆ ನೀರು ಬಿದ್ದರೂ ಅದು ಗುಳ್ಳೆ ಆಗಿ ಹೀಗೆ ನಿಂತಿರುತ್ತದೆ, ಹೀಗೆ ಹೀಗೆ ಅಲಗಾಡ್ತದೆ ಅಷ್ಟೇ, ಎಷ್ಟೊತ್ತು ಇಟ್ಟಿರೋದಕ್ಕೆ ಕಂಟ್ಕೊಳ್ಳಲ್ಲ. ಹೀಗೆ ತೆಗೆದು ಬಿಟ್ಟರೆ ಮತ್ತೆ ಎಲ್ಲ ಹೋಗ್ತದೆ. ಹಾಗೆ ಅಲ್ಲೇ ಇದ್ದಾನೆ, ಅವರ ಜೊತೆಗೇ ಇದ್ದಾನೆ. ಅವ್ರಿಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಎಲ್ಲ ಕುಟುಂಬ ಮಕ್ಕಳು ಎಲ್ಲ ನೋಡ್ತಾನೆ ಇದ್ದಾನೆ. ಆದರೆ ಎಲ್ಲರಿಗೂ ಅಷ್ಟೇ ಅಲ್ಲ, ಅವ್ರ ಮಾತು ನಡತೆ, ಅವ್ರ ನೋಟ, ಅದೆಲ್ಲ ನೋಡಿದ್ದೀರ, ಅಯ್ಯೋ ನಮ್ಮ ಮೇಲೇ ವಿಶೇಷ ಪ್ರೀತಿ ಇದೆ, ಅದಕ್ಕೋಸ್ಕರ ಎಲ್ಲಿಯೂ ಹೋಗ್ತಾ ಇಲ್ಲ ಅನಿಸುತ್ತದೆ. ಆದರೆ ಇವರ ನಿಜ ಸ್ವಭಾವವೇನೋ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕನ್ನಡಿ ಹಾಗೆ ಇದ್ದಾರೆ ನೋಡಿ, ಕನ್ನಡಿ ನೋಡಿದ್ದರೆ ಎಷ್ಟು ಸಲ ನೋಡಿದ್ದರಪ್ಪ, ನನ್ನ ಮುಖವನ್ನೇ ತೋರಿಸ್ತದೆ ಅಲ್ಲವೇ. ನೀವು ಕನ್ನಡಿಗೆ ಒಂದು ಸಲ ಹೋಗಿ ನೋಡಿ, ಮತ್ತೊಂದು ಸಲ ಹೋಗಿ, ಮತ್ತೊಂದು ಸಲ ಹೋಗಿ, ದಿನದಲ್ಲಿ ಒಂದು 10 ಸಲ ಆದರೂ ಹೋಗಿ, 10 ಸಲ, 10 ಸಲ ಹೋಗಿ ನೋಡಿದ್ದರೆ ಏನನಿಸುತ್ತದೆ, ಕನ್ನಡಿ ನಿಮ್ಮ ಮುಖವನ್ನೇ ತೋರಿಸ್ತದೆ. ಆವಾಗ ಜನರಿಗೆ ಏನನಿಸುತ್ತಪ್ಪ, ಕನ್ನಡಿಗೆ ನಾನಂದರೆ ಎಷ್ಟು ಪ್ರೇಮ ನೋಡಿ, ಎಷ್ಟು ಸಲ ಹೋದರೂ ನನ್ನ ಮುಖವನ್ನೇ ತೋರಿಸ್ತದೆ, ಬೇರೆ ಯಾರ ಮುಖ ತೋರಿಸಲ್ಲ. ಕನ್ನಡಿಗೆ ಯಾರು ಗೊತ್ತಿಲ್ಲವೋ ಏನೋ, ನಾನೊಬ್ಬನೇ ಗೊತ್ತು. ನಾನು ಇಲ್ಲದಿರುವಾಗಲೂ ಅದು ನನ್ನನ್ನೇ ನೆನಪಿಸ್ಕೊಳ್ತಾ ಇರುತ್ತದೋ ಏನೋ. ಇದು ಈವರೆಗೆ ಮೋಹ, ಕನ್ನಡಿಗೆ ಯಾರು ಇಲ್ಲ, ನೀವು ಬಂದರೆ ನಿನ್ನ ಮುಖ ನಿನಗೆ ತರಿಸು, ತನ್ನ ಪಾಡಿಗೆ ತಾನಿರುತ್ತದೆ. ಹಾಗೆಯೇ ಅದು ಶ್ರೀಕೃಷ್ಣನ ಸ್ವಭಾವ. ಸಚ್ಚಿದಾನಂದ ಸ್ವರೂಪ, ಇಡೀ ಜಗತ್ತಿನ ರೂಪವೇ ತಾನು. ಸೂರ್ಯ, ಚಂದ್ರ, ನಕ್ಷತ್ರ, ಪಂಚಭೂತಗಳು, ಬೆಟ್ಟ, ನದಿ, ಪರ್ವತ ಎಲ್ಲವೂ ತಾನೆ. ಮರ, ಗಿಡಗಳು, ಕಾಡುಗಳು ಎಲ್ಲವೂ ತಾನೆ. ಆದರೆ ಎಲ್ಲರೂ ತಾನೇ ಆಗಿರುವಾಗ ಯಾರ ಮೇಲೆ ಹೆಚ್ಚಿನ ಪ್ರೇಮ, ಯಾರ ಮೇಲೆ ಕಡಿಮೆ ಪ್ರೇಮ? ತನ್ನ ಆತ್ಮ ಮೇಲೆ ತನಗೆ ಪ್ರೇಮ ಸಹಜ, ಹಾಗೆ ಇರುತ್ತದೆ. ಆದ್ದರಿಂದ ಸಮ್ಮೋಹಿತ ಭಗವತೋ ನಮನೋ ವಿಜೇತುಂ ಸ್ವೈರ್ವಿಭ್ರಮೈ ಸಮಶಕನ್ ವನಿತಾ ವಿಭುಮ್ನಃ. ಪರಮಾತ್ಮ ವಿಭೂಮಿ, ವಿಭೂಮಿ ಅಂದರೆ ಗೊತ್ತಾ, ತನಗಿಂತ ಮೇಲೆ ಮಟ್ಟದಲ್ಲಿದ್ದಾನೆ ಶ್ರೀಕೃಷ್ಣ. ತನ್ನ ಮಟ್ಟಕ್ಕಿಳಿಯಲಿಲ್ಲ, ಮನುಷ್ಯರ ಮಟ್ಟಕ್ಕಿಳಿಯಲಿಲ್ಲ. ನಾಟಕದಲ್ಲಿ ಪಾತ್ರ ಧರಿಸಿದಾಗ ಏನನಿಸುತ್ತದೆ ನೋಡಿ, ನೀವು ಕೆಲವರನ್ನು ನೋಡಿ, ಪಾತ್ರ ಧರಿಸಿದಾಗ ಅವರು ವಿಲನ್ ಇರುತ್ತಾನೆ. ಅಮ್ಮೋ ಎಷ್ಟು ವಿಲನ್, ಅವ್ರು ನೋಡಿದ್ದರೆ ಬಂದು ಅವ್ರು ಬಂದರೆ ಸಾಕು, ಅಪ್ಪ ಎಷ್ಟು ಕ್ರೂರ ಅನಿಸುತ್ತದೆ. ಸಿನಿಮಾ ಮುಗಿದ ನಂತರ ಅವ್ರು ನೋಡಿದರೆ ಎಲ್ಲರೂ ಹಾಗೆ ಮಾತಾಡ್ತಾನೆ. ಅವ್ರು ನೋಡಿದ್ರೆ ನಿಮಗೆ ಭಯವಾಗ್ತದೆ, ಇವರು ವಿಲನ ಏನು, ಎಲ್ಲರನ್ನು ಹೊಡೆಯುತ್ತಾನೆ ಏನು, ಏನು ಹೊಡಿ, ಎಲ್ಲ ಸುಮ್ಮನೆ ಕೂತಿದ್ದು ಮಾತಾಡ್ತಾನೆ. ಜನರು ಆಶ್ಚರ್ಯ ಪಟ್ಕೊಳ್ತಾರೆ. ಹಾಗೆ ಇದೆಲ್ಲ ನಾಟಕ, ಮನುಷ್ಯ ರೂಪ ಮಾಡ್ತಾ ಇದ್ದಾನೆ, ತಾನು ಮಾತ್ರ ಯಾವುದು ಅಲ್ಲ, ಅಲ್ಲೇ ಇದ್ದಾನೆ, ಯಾವುದಕ್ಕೆ ಅಂಟಿಕೊಳ್ಳದೆ. ನಾಟಕ ಅಷ್ಟೇ, ಲೀಲಾ ಮಾತ್ರ, ಮನುಷ್ಯ ಲೀಲಾ ಅದು. ಇದು ಜನರಿಗೆ ಗೊತ್ತಾಗ್ತಾ ಇಲ್ಲ, ಮುಖ್ಯವಾಗಿ ಪತ್ನಿಯರಿಗೆ. ತಾವು ಮನುಷ್ಯ ರೂಪದಲ್ಲಿ ಇದ್ದುಕೊಂಡು ತಮ್ಮ ಹಾಗೆ ಕೃಷ್ಣ ಇದ್ದರೆ, ಅಯ್ಯೋ ನಮ್ಮಂಥ ಮನುಷ್ಯನೇ, ನಮ್ಮ ಮೇಲೇ ಪ್ರೀತಿ ಇದೆ, ನಮ್ಮ ಹಾಗೆಯೇ ಇದ್ದಾನೆ, ನಮ್ಮ ಜೊತೆಗೆ ಇದ್ದಾನೆ, ನಮ್ಮ ಹಾಗೆಯೇ ಆಸಕ್ತಿ ಇದೆ ಅಂತ ಅಂದ್ಕೊಂಡು ಬಿಟ್ಟರು. ಜನರು ತನಗೆ ಹೇಗಿರುತ್ತದೋ ಇನ್ನೊಬ್ಬರನ್ನು ಹಾಗೆ ತಿಳ್ಕೊಂಡು ಬಿಡ್ತಾರೆ. ಅದೇ ಜನರ ಸ್ವಭಾವ. ಸ್ಮಯಾವ ಲೋಕ ಲೋಕಲವದರ್ಶಿತ ಭಾವಹಾರಿ ಭ್ರೂಮಂಡಲ ಪ್ರಹಿತ ಸೌರಥ ಮಂತ್ರ ಶೌಂಡೈ ಪತ್ನ್ಯಸ್ತು ಷೋಡಶ ಸಹಸ್ರ ಮನಂಗ ಬಾಣೈರ್ ಯಸ್ಯೇಂದ್ರಿಯಂ ವಿಮತಿತುಂ ಕರ್ಣೈರ್ನ ಶೇಕು. ಷೋಡಶ ಸಹಸ್ರ, 16, ಅದೇ ವಿಷಯ ನಾನು ಹೇಳಿದ್ದೆ, ಎಲ್ಲರಿಗೂ ಹಾಗೆ ಅನಿಸುತ್ತಾ ಇದೆ. ಇತ್ತಂ ರಮಾಪತಿಮವಾಪ್ಯ ಪತಿಂ ಸ್ತ್ರೀಯಸ್ತ. ಈ ವಿಧಂಗ ಸಾಕ್ಷಾತ್ ಶ್ರೀಕೃಷ್ಣನನ್ನೇ. ಇದು ನೋಡಿ, ಪೂರ್ವಜನ್ಮದಲ್ಲಿ ಪುಣ್ಯ ಇರಬೇಕು ಎಷ್ಟೋ. ಇವರೆಲ್ಲರೂ ಅನೇಕ ಜನರು ತಪಸ್ಸು ಮಾಡಿರಬಹುದು, ನಮಗೆ ಶ್ರೀಕೃಷ್ಣನೇ ಆಗಬೇಕು ಪತಿ ಎಂದು. ಜನರಿಗೆ ಅದೇನು ಹೇಳ್ತಾರೆ ನೋಡಿ, ಋಣಾನುಬಂಧ ರೂಪೇಣ, ತಾವು ಮಾಡಿರುವ ಪುಣ್ಯಪಾಪಕ್ಕೆ ಅನುಗುಣವಾಗಿ ನೆಂಟರು, ಬಂಧುಗಳು, ಕುಟುಂಬ ಸದಸ್ಯರು, ಸ್ನೇಹಿತರು, ಮಕ್ಕಳು, ಪತಿ ಆಗಲಿ ಪತ್ನಿ ಆಗಲಿ, ಪೂರ್ವಜನ್ಮ ಪುಣ್ಯಕ್ಕೆ ಅನುಗುಣವಾಗೇ ಸಿಗ್ತಾರೆ, ಪುಣ್ಯವೋ ಪಾಪವೋ.
ಎರಡು ಯಾವುದಿದ್ದರೆ ಅದು ಅದಕ್ಕನುಗುಣವಾಗಿ ಅವರವರ ಜನರು ಸಿಗ್ತಾರೆ ಅಷ್ಟೇ. ಆದ್ದರಿಂದ ಇವರೆಲ್ಲರೂ ಪೂರ್ವಜನ್ಮದಲ್ಲಿ ತುಂಬ ತಪಸ್ಸು ಮಾಡಿಕೊಂಡಿರಬಹುದು. ಸಾಕ್ಷಾತ್ ಶ್ರೀಕೃಷ್ಣನೇ ನನಗೆ ಪತಿ ಆಗಬೇಕು ಎಂದು, ಅದರಿಂದ ಆ ಪುಣ್ಯಕ್ಕೆ ಫಲವಾಗಿ ಇಲ್ಲಿ ಬಂತು. ಪುಣ್ಯ ಮುಗಿದ ನಂತರ ಹೋಗ್ತಾನೆ. ಇದು ನೋಡಿ, ಎರಡು ಇರುತ್ತದೆ. ಪುಣ್ಯಬಲದಿಂದ ಭಗವಂತನು ನನಗೆ ಕುಟುಂಬ ಸದಸ್ಯನಾಗುವುದೋ, ತಾಯಿ ಆಗುವುದೋ, ತಂದೆ ಆಗುವುದೋ, ಪತ್ನಿ ಆಗುವುದೋ, ಪತಿ ಆಗುವುದೋ, ಯಾವುದೋ ಪುಣ್ಯಬಲದಿಂದ ಬರುವುದು ಒಂದು. ಅದು ಆದರೆ ಪುಣ್ಯ ಮುಗಿದ ನಂತರ ಹೋಗ್ತದೆ. ಆದರೆ ನಿಮ್ಮ ನಿಜವಾದ ಹೃದಯದ ಭಕ್ತಿಯಿಂದ, ಜ್ಞಾನದಿಂದ, ವೈರಾಗ್ಯದಿಂದ, ಅದು ಸಾಧನ ಬಲ. ಆಧ್ಯಾತ್ಮಿಕ ಸಾಧನ ಬಲದಿಂದ ಪಡ್ಕೊಂಡರೆ ಎಂದಿಗೂ ಇರುತ್ತಾನೆ, ಈಗ ಬರುವುದಿಲ್ಲ ಹೋಗುವುದಿಲ್ಲ. ಎಂದಿಗೂ ತನ್ನ ಆತ್ಮದಲ್ಲೇ ಇರುತ್ತಾನೆ, ತನ್ನ ಜೊತೆಗೆ ಇರುತ್ತಾನೆ, ಎಂದಿಗೂ ಇರುತ್ತಾನೆ, ಹೋಗುವುದಿಲ್ಲ. ಸಿ, ಪುಣ್ಯದ ಫಲ ಬೇರೆ, ಜ್ಞಾನದ ಫಲ ಬೇರೆ ಅಲ್ಲವೇ. ಪುಣ್ಯದ ಫಲ, ಭಕ್ತಿಯ ಫಲ ಬೇರೆ. ಭಕ್ತಿಯ ಫಲ ನಿತ್ಯವಾಗಿರುತ್ತದೆ. ಪುಣ್ಯದ ಫಲ ಆ ಅನುಭವಿಸಿರುವ ದಿವಸ ಇರುತ್ತದೆ. ಸಮಯ ಬಂದಾಗ ಪುಣ್ಯ ಪರಿಪಕ್ವವಾದರೆ ಫಲ ಬರುತ್ತದೆ, ಫಲ ಅನುಭವಿಸಿದರೆ ಮುಗಿಯುತ್ತದೆ. ಯಾವುದೇ ಮರದ ಹಣ್ಣು ಹಣ್ಣಾದ ನಂತರ ಈಗ ಹಣ್ಣಾಯಿತಲ್ಲ ಅಂದರೆ ಹಾಗೇ ಇರುತ್ತದೇನು? ಮರ ಇರುತ್ತದೆ, ಹಣ್ಣಿರಲ್ಲ. ನೀವು ಹಣ್ಣು ಕಿತ್ಕೊಂಡು ತಂದರೆ, ಬಾಳೆಹಣ್ಣು, ಆ್ಯಪಲ್ ಹಣ್ಣು ತಂದು ಮನೆಯಲ್ಲಿಡಿ, ಎಷ್ಟು ದಿವಸ ಇರುತ್ತದೆ? ಎರಡು ದಿವಸ, ಮೂರು ದಿವಸ ಅಷ್ಟೇ. ನಾಲ್ಕು ದಿವಸ ನಂತರ ಅದು ದುರ್ಗಂಧ ಬರುತ್ತದೆ. ಇನ್ನು ಹೆಚ್ಚಿಟ್ಟರೆ ಅದು ಮುಟ್ಟಕ್ಕಾಗಲ್ಲ, ಹಾಳಾಗಿ ಬಿಡ್ತದೆ. ಹೆಚ್ಚಿನ ಹಣ್ಣಾಗಿ ಅದು ಹಾಳಾಗಿ ಬಿಸಾಗಲೇಬೇಕು. ಕರ್ಮ ಎಂಬುದು ಫಲವನ್ನು ಉತ್ಪತ್ತಿ ಮಾಡುತ್ತದೆ ಹಣ್ಣು. ಆ ಹಣ್ಣೆಂಬುದು ಅನುಭವಿಸಿದ್ದರೆ ಮುಗಿಯುತ್ತದೆ, ಶಾಶ್ವತವಾಗಿ ಯಾವುದೂ ಇರಲ್ಲ. ಆದ್ದರಿಂದ ಸಜ್ಜನರು, ಮಹನೀಯರು ತನ್ನ ಕುಟುಂಬ ಸದಸ್ಯರಾಗ್ತಾರೆ, ಮಿತ್ರರಾಗ್ತಾರೆ ಪುಣ್ಯ ಇರುವವರೆಗೂ. ಪುಣ್ಯ ಮುಗಿದರೆ ಆ ಮಿತ್ರನು ದೂರಕ್ಕೆ ಹೋಗ್ತಾನೆ, ನಾವೇ ದೂರಕ್ಕೆ ಹೋಗ್ತೀವಿ, ಅಥವಾ ಮಿತ್ರನು ಸತ್ತೇ ಹೋಗ್ತಾನೆ, ಏನೋ ಒಂದು ಆಗ್ತದೆ. ಮಿತ್ರರಾಗಲಿ, ಬಂಧುಗಳಾಗಲಿ, ಮಕ್ಕಳಾಗಲಿ, ಯಾರೇ ಆಗಲಿ, ಆ ಕರ್ಮ ಮುಗಿದ ನಂತರ ಎಲ್ಲಿಗೋ ಹೋಗ್ತಾರೆ ಅಷ್ಟೇ. ಅವರೆಲ್ಲೋ ಇವರೆಲ್ಲೋ, ಈಗ ಅಷ್ಟೇ, ಏನು ಗತಿ ಇಲ್ಲ. ಅಯ್ಯೋ ನಮ್ಮವರು, ನಮ್ಮವರು ನಿಮ್ಮ ಆಸಕ್ತಿ, ಪುಣ್ಯ ಮಾತ್ರ ಇಲ್ಲ. ನಮ್ಮವರು ಆಸಕ್ತಿ ಇಟ್ಕೊಳ್ಳಬಹುದು, ಪುಣ್ಯ ಮಾತ್ರ ಇಲ್ಲ. ಅವರೆಲ್ಲೋ ಹೋಗ್ಬಿಡ್ತಾರೆ ಅಷ್ಟೇ. ಅವರೆಲ್ಲೋ ಹೊರಟೋಗ್ತಾರೆ, ನೀವಿಲ್ಲೇ ಇರಬೇಕು, ಅಥವಾ ನೀವೇ ಹೊರಟೋಗ್ರೆ ಅವರಿಲ್ಲೇ ಇರ್ತಾರೆ. ಹೇಗಾದರೂ ಸಂಬಂಧ ವಿಚ್ಛಿನ್ನವಾಗುತ್ತದೆ ಪುಣ್ಯ ಮುಗಿದ ನಂತರ. ಅದರಿಂದ ಈ ಸಂಬಂಧಗಳು ಎಷ್ಟು ದಿವಸ ಇರುತ್ತವೋ ಅಷ್ಟು ದಿವಸ ಇರುತ್ತವೆ ಎಂದು ಒಪ್ಪಿಕೊಳ್ಳಬೇಕು. ಸಂಬಂಧ ಬಂದಾಗಲೇ ನೆನಪಿಟ್ಕೊಳ್ಳಬೇಕು, ಯಾವ ಪುಣ್ಯದಿಂದ ಬಂತೋ. ಸಜ್ಜನರಾಗಿದ್ದರೆ, ಭಗವಂತ ಇದು ಬಂತು, ಇದು ನಿಮ್ಮ ದಯೆ, ನಿಮ್ಮ ಅನುಗ್ರಹ. ಎಷ್ಟು ದಿವಸ ಇರುತ್ತಾರೋ ಗೊತ್ತಿಲ್ಲ, ಇರುವಂಥ ದಿವಸ ಸುಖವಾಗಿರು, ಸಂತೋಷವಾಗಿರು. ಯಾವ ಕ್ಷಣ ಹೋಗ್ತಾರೋ, ಹೋಗುವುದಾದರೆ ರೆಡಿಯಾಗಿರು, ತಯಾರಾಗಿರು. ಇಲ್ಲದಿದ್ದರೆ, ಓ ಈಗ ಬಂದಿದ್ದರಲ್ಲ, ಈಗ ನಮ್ಮವರೇ ಎಂದಿಗಿರುತ್ತಾರೆ ಅಂದ್ಕೊಂಡು ನಿಶ್ಚಿಂತವಾಗಿರುತ್ತಾರೆ. ಅಷ್ಟೇ, ನೋಡ್ತಾ 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 ಸಮಯ ಬಂತು, ಹೊರಟೋಗ್ತಾರೆ. ಅಯ್ಯೋ ಹೋಗಿದ್ದರೇಕೆ, ಅಯ್ಯೋ ಹೋಗಿದ್ದರೇಕೆ, ಹೋಗದಿದ್ದರೇನು? ನಿನ್ನ ಪರ್ಮಿಷನ್ ತೊಗೊಂಡು ಬಂದರ ಏನು? ಅವರವರ ಕರ್ಮದಿಂದ ಬಂದರು, ನಿಮ್ಮ ಪರ್ಮಿಷನ್ ತೊಗೊಂಡು ಬಂದರ? ನೀವು ಬೇಡ ಅಂದರೆ ಅವ್ರು ಬಿಡ್ತಾರಾ? ಇಲ್ಲೇ ಇಲ್ಲೇ ಇದ್ದು ಬಿಡ್ತಾರೇನು? ಹೋಗೇ ಹೋಗ್ತಾರೆ, ಹೊರಟೋಗ್ತಾರೆ. ಆದ್ದರಿಂದ ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಬರ್ತಾರೆ. ಬಂದಿರುವಾಗ ಎಷ್ಟು ದಿವಸ ಇರುತ್ತಾರೋ ಅಷ್ಟು ದಿವಸ ಇದ್ದನ್ನು, ಇದು ನೋಡಿ, ಕರ್ಮಫಲ ಭಗವಂತ ಕೊಡ್ತಾನೆ. ಪುಣ್ಯ ಮಾಡಿದ್ದೀವಿ ನಾವು, ಫಲ ಕೊಡುವುದು ಭಗವಂತ. ಅದರಿಂದ ಭಗವಂತನ ಅನುಗ್ರಹದಿಂದಲೇ ಇವರು ಬಂದು ಇದ್ದಾರೆ. ಇರುವ ದಿವಸ ಆದರೂ ಸಂತೋಷದಿಂದ ಇರು, ಭಗವಂತನನ್ನು ನೆನಪಿಸ್ಕೋ. ನೋಡಿ, ಯಾವುದೇ ಪುಣ್ಯ ಬಂದರೆ, ನಮಗೆ ಸುಖ ಬಂದರೆ, ಸಜ್ಜನರೇನು ಮಾಡ್ತಾರೆ? ಆ ಸುಖದಲ್ಲಿ ಭಗವಂತನ ಅನುಗ್ರಹ, ಭಗವಂತನ ಆಶೀರ್ವಾದ, ಭಗವಂತನ ಪ್ರೀತಿ ನೋಡ್ತಾರೆ. ಅಬ್ಬಾ, ಭಗವಂತನಿಗೆ ನನ್ನ ಮೇಲೆ ಎಷ್ಟು ಪ್ರೇಮ. ನಮಗೆ ಕಾಣಿಕೆ ಸಿಕ್ಕಿದ್ದರೆ ಪ್ರೀತಿ ಇರುವವರು ಏನು ಮಾಡ್ತಾರೆ? ಸ್ವಾರ್ಥ ಜನರು ಕಾಣಿಕೆಯನ್ನು ನೋಡಿ ಸಂಭ್ರಮ ಪಟ್ಕೊಳ್ತಾರೆ. ಆದರೆ ಸಜ್ಜನರು, ನಿಸ್ವಾರ್ಥ ಜನರು ಕಾಣಿಕೆಯ ಸಂಭ್ರಮಕ್ಕಿಂತ ಕಾಣಿಕೆ ಕೊಟ್ಟಿರುವವರ ಪ್ರೀತಿಯನ್ನು ನೆನಪಿಸ್ಕೊಳ್ತಾರೆ, ಅವರ ಪ್ರೇಮದನ್ನೇ ಪರವಶವಾಗ್ತಾರೆ. ಅದರ ಪ್ರೇಮವನ್ನೇ ನೆನಪಿಸ್ಕೊಳ್ತಾ ನೆನಪಿಸ್ಕೊಳ್ತಾ ಅಲ್ಲೇ ಆನಂದಿಸ್ತಾರೆ. ವಸ್ತುವಲ್ಲ, ಅವರು ಕೊಟ್ಟಿರುವ ವಸ್ತುಗಿಂತ ಆ ಕೊಟ್ಟಿರುವ ಹೃದಯ, ಅವರೇ ಎಷ್ಟು ಒಳ್ಳೆಯವರು ನೋಡಿ ಎಂದು ಅವನನ್ನೇ ನೆನಪಿಸ್ಕೊಳ್ತಾ ಅದರಲ್ಲೇ ಆನಂದಿತವಾಗಿ ಅದರಲ್ಲೇ ಪರವಶರಾಗ್ತಾರೆ. ಹಾಗೆ ಇಲ್ಲಿ ನಮಗೆ ಪುಣ್ಯಫಲ, ಸುಖ ಬಂದಿದೆ, ಅನುಕೂಲ ವಸ್ತು ಬಂದಿದೆ, ನಾವೇನು ನೆನಪಿಸ್ಕೊಳ್ಳಬೇಕು? ಆಹಾ, ನಮಗೆ ಸುಖ ಬಂದಿದೆ ಎಂದು ಸುಖವನ್ನು ನೆನಪಿಸಿಕೊಂಡು ಸಂಭ್ರಮ ಪಟ್ಕೊಳ್ಳಬೇಕಾ? ಈ ಸುಖವನ್ನು ಕೊಟ್ಟಿರುವರು ಭಗವಂತನಿಗೆ ನನ್ನ ಮೇಲೆ ಎಷ್ಟು ಪ್ರೇಮ ನೋಡಿ. ಇಷ್ಟು ಅನೇಕ ಜೀವರಾಶಿಗಳು, ಅನಂತ ಜೀವರಾಶಿಗಳಲ್ಲಿ ನಾನು ನೆನಪಿದ್ದೇನೆ. ನನ್ನ ಮೇಲೆ ಎಷ್ಟು ಪ್ರೇಮದಿಂದ, ವಿಶೇಷವಾಗಿ ಈ ಅನುಕೂಲ ಪರಿಸ್ಥಿತಿಗಳು, ಈ ಸುಖ, ಈ ಆರೋಗ್ಯ, ಈ ವಸ್ತುವು, ಏನು ತೊಂದರೆ ಇಲ್ಲವಲ್ಲ. ಸಜ್ಜನರಿಗೆ, ಧರ್ಮಾತ್ಮರಿಗೆ ಏನಿರುತ್ತದೆ?
ಏನೇನು ಅಲ್ಪ ಅಲ್ಪ ಸ್ವಲ್ಪ ಬಂತೋ ಸುಖ, ಅದರಲ್ಲಿಯೇ ಸುಖದಿಂದ ಭಗವಂತನ ಸ್ಮರಣ. ನೋಡಿದ್ದೀರಾ, ಕಬೀರ್ದಾಸ್ ಒಂದು ಪದ್ಯ ಹೇಳ್ತಾನೆ, ದುಃಖಮೇ ಸುಮಿರನ್ ಸಬಕರ. ಇದು ಎಲ್ಲರಿಗೂ ಗೊತ್ತಿರುವ ಪದ್ಯನೇ, ಮತ್ತೆ ಹೇಳ್ತಾ ಇದ್ದೆ. ಎಷ್ಟು ನಾನು ಹೇಳಿರ್ಬೋದು ನಾನೇ ಎಷ್ಟು ಸಲ. ಎಲ್ಲರೂ ದುಃಖ ಬಂದಾಗ ಅಯ್ಯೋ ಭಗವಂತ ಕಷ್ಟ ಬಂದಿದೆ ಕಷ್ಟ ಬಂದಿದೆ ಅಯ್ಯೋ ಭಗವಂತನೇ ಭಗವಂತ ನೆನಪಿಸ್ಕೊಳ್ತಾರೆ. ದುಃಖಮೇ ಸುಮಿರನ್ ಸಬಕರೆ, ಸುಮಿರನ್ ಅಂದರೆ ಸ್ಮರಣ್ ಅಂದರ್ಥ. ದುಃಖದಲ್ಲಿ ಎಲ್ಲರೂ ಭಗವಂತನ ಸ್ಮರಣ ಮಾಡ್ತಾರೆ. ಸುಖಮೇ ಕರೈ ನ ಕೋಯ್, ಸುಖ ಬಂದಾಗ ಮಾತ್ರ ಭಗವಂತನನ್ನು ಮರೆತು ಹೋಗ್ತಾರೆ. ಏಕೆ, ಸುಖ ನೋಡಿದ್ದರೆ ಸಾಕು ಭಗವಂತ ಬೇಡ ಅನಿಸುತ್ತದೆ. ಭಗವಂತ ಏಕೆ, ನಾನು ಸುಖವಾಗಿದ್ದೀನಲ್ಲ, ಆ ಸುಖ ಭೋಗ ಇದೆಲ್ಲ ಹಣ ಸಂಪದ ಕೀರ್ತಿ ಅದು ಇಷ್ಟವಾಗ್ತದೆ, ಅದರ ಸಂಭ್ರಮದಿಂದ ಭಗವಂತ ನೆನಪಾಗಲ್ಲ. ಸುಖವಾಗಿದ್ದೀವಲ್ಲ, ಮತ್ತೆ ದುಃಖ ಬಂದರೆ ಅಯ್ಯಯ್ಯೋ ದುಃಖ ಬಂತೆ ಅಯ್ಯಯ್ಯೋ ಭಗವಂತ ಭಗವಂತ ಮತ್ತೆ ಎಲ್ಲ ನಮಸ್ಕಾರ ಮಾಡಿ ಹರಕೆ ಏನಾದರೂ ಹರಕೆ ಮಾಡಿ ಮತ್ತೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಎಲ್ಲ ಮಾಡ್ತಾರೆ ಅಲ್ಲ. ಅದಕ್ಕೋಸ್ಕರ ಜನರಿಗೆ ಹೇಗೆ ಬಂದಿದೆ ಅಂದರೆ, ಈಗ ಈ ಹೀಗೆ ನಮಸ್ಕಾರ ಮಾಡುವ ಪದ್ಧತಿ ಲೌಕಿಕರು ಪರಮಲೌಕಿಕರ ಜನರಲ್ಲಿದೆ. ಎಷ್ಟರ ಮಟ್ಟಿಗೆ ಬಂದಿದೆ ಅಂದರೆ, ಯಾರಾದರೂ ಮಂದಿರಕ್ಕೆ ಹೋಗ್ತಾರೆ ಅಂದರೆ ಸಾಕು, ಇವರಿಗೇನೋ ಮನೆಯಲ್ಲಿ ತೊಂದರೆ ಇರಬಹುದು, ಮನೆಯಲ್ಲೋ ಅನಾರೋಗ್ಯವೋ ಕಷ್ಟವೋ ದುಃಖವೋ. ಯಾರು ಆಶ್ರಮಕ್ಕೆ ಹೋದರೆ, ಯಾರು ಮಂದಿರಕ್ಕೆ ಹೋದರೆ ಸಾಕು, ಏನು ಹೇಳ್ತಾರೆ, ಓ ಇವರಿಗೇನೋ ಕಷ್ಟ ಇದ್ದಿರಬಹುದು. ಮತ್ತು ನೀವು ಬನ್ನಿ ಮಂದಿರಕ್ಕೆ ಅಂದರೆ ನಾವು ಚೆನ್ನಾಗಿದ್ದೀವಿ, ನಮಗೇಕೆ, ನಾವು ಚೆನ್ನಾಗಿದ್ದೀವಿ ನಮಗೇಕೆ. ಅದು ನೋಡಿ ಅಂದರೆ ಏನು, ಭಗವಂತ ಅಂದರೆ ಒಂದು ಡಾಕ್ಟರ್ ಮಾಡಿಬಿಟ್ಟರು. ರೋಗ ಬಂದರೆ ಹೋಗ್ತೀವಿ, ನಾವು ಆರೋಗ್ಯವಾಗಿದ್ದೀವಿ, ನಮಗೇನು ಸರಿಯಾಗಿದ್ದೀವಿ, ನಾವು ಹುಷಾರಾಗಿದ್ದೀವಿ, ನಾವೇಕೆ ಹೋಗ್ಬೋದು. ಭಗವಂತ ಅಂದರೆ ಒಂದು ಏನು ಆಸ್ಪತ್ರೆ, ಆಸ್ಪತ್ರೆ ದುರ್ಗಂಧದ ಆಸ್ಪತ್ರೆಯಿಂದ ಎಲ್ಲಿ ಹೋದರೂ ಫಿನೈಲ್ ವಾಸನೆ ಬರ್ತದೆ. ಅಬ್ಬಾ ಅದು ನೋಡಿದ್ದರೆ ಸಾಕಾದ್ರೆ, ಈ ರೋಗ ಇಲ್ಲದವ್ರಿಗೆ ರೋಗ ಬರುತ್ತದೆ ಆಸ್ಪತ್ರೆ ನೋಡಿದ್ದರೆ. ಅದು ಅಲ್ಲಿಗೆ ಹೋಗಬೇಕೇ ಅನಿಸಲ್ಲ, ಅದು ಆಸ್ಪತ್ರೆ ಆ ಡಾಕ್ಟರ್ ಅವ್ರನ್ನ ನೋಡಿದ್ದರೆ ಅಬ್ಬಾ ಅನಿಸುತ್ತೆ ಏನಿದೆ. ಹಾಗೆ ಇವರು ಅಂದ್ಕೊಂಡರು, ಡಾಕ್ಟರ್ ಭಗವಂತ ಅಂದರೆ ಮಂದಿರ ಅಂದರೆ ಎಲ್ಲ ಆಸ್ಪತ್ರೆ ಅಂದ್ಕೊಂಡರು. ಬಾ ರೋಗಿಗಳೇ ಹೋಗ್ತಾರೆ, ಸಜ್ಜನರು ಧರ್ಮಾತ್ಮರು ಸುಖವಾಗಿರುವವರು ಯಾರು ಹೋಗಲ್ಲ. ಅದಕ್ಕೆ ಇದು ಲೌಕಿಕರ ಪರಮ ಲೌಕಿಕರ ಬುದ್ಧಿ ಆಗಿರುತ್ತದೆ. ಅದರಿಂದ ಯಾರು ಸ್ವಲ್ಪ ಸುಖವಾಗಿದ್ದರೆ ಸಾಕು, ಅದಕ್ಕಾಗಿ ನೋಡ್ತೀವಲ್ಲ ಆಶ್ರಮದಲ್ಲಿ ಮಂದಿರಗಳು ಗುರುಗಳ ಹತ್ತಿರ ಯಾರು ಬರ್ತಾರೆ, ಯಾರೋ ಕಷ್ಟದಲ್ಲಿರುವವರು ದುಃಖದಲ್ಲಿರುವವರು ಅವರೇ ಬರ್ತಾರೆ. ಸಜ್ಜನರು ಧರ್ಮಾತ್ಮರು ಸುಖವಾಗಿರುವವರು ಯಾರು ಬರಲ್ಲ, ಸುಖವಾಗಿರುವವರು ಯಾರು ಬರಲ್ಲ. ಏಕೆ, ಯಾರೇ ಬರಲಿ, ಯಾರಿಗೆ ಏನೋ ಕಂಪ್ಲೇಂಟ್ ಇದೆ, ಏನೋ ತೊಂದರೆ ಇದೆ, ಯಾರೋ ಕೆಲವರೇ ಇರುತ್ತಾರೆ. ಎಲ್ಲ ಸುಖವಾಗಿರುವವರು ಯಾವ ದುಃಖ ಇಲ್ಲ, ಆವಾಗಲೂ ಬಂದರು. ಅದೇಕಪ್ಪ ಅಂದರೆ ಅವರು ಏನೋ ಬೇಕೆಂದು ಬಂದಿಲ್ಲ, ಭಗವಂತನ ಮೇಲೆ ಸಹಜ ಪ್ರೇಮ, ಸಹಜ ಪ್ರೇಮ ಇದೆ. ನಮಗಿಷ್ಟು ಸುಖವಾಗಿರಿಸಿದ ನೋಡಿ ಭಗವಂತ, ನಮಗೆ ಅನಾರೋಗ್ಯವಿಲ್ಲ, ರೋಗ ಯಾವುದು ಹುಷಾರಾಗಿದೆ, ಉದ್ಯೋಗ ಚೆನ್ನಾಗಿದೆ, ಮನೆ ನಡೆಯುತ್ತಾ ಇದೆ, ಕುಟುಂಬ ಜನರು ಚೆನ್ನಾಗಿದ್ದಾರೆ, ಇನ್ನೇನು, ಇದೆಲ್ಲ ಭಗವಂತನ ಪ್ರೀತಿ. ಸುಖವಾಗಿರುವಾಗ ಆ ಸುಖವನ್ನು ಭಗವಂತನ ಕಾಣಿಕೆ, ಭಗವಂತನು ಕೊಟ್ಟಿರುವ ಕೊಡುಗೆ ಎಂದು ಇದನ್ನು ನೆನಪಿಸ್ಕೊಳ್ತಾ ಇರುವವರಿರುತ್ತಾರಲ್ಲ, ಅಬ್ಬ ಅವರ ಜನ್ಮ ಎಷ್ಟು ನೋಡಿ. ಲೌಕಿಕ ಸುಖ ಜೊತೆಗೆ ಆಧ್ಯಾತ್ಮಿಕ ಸುಖವೂ ಇದೆ. ಭಗವಂತನ ಭಕ್ತಿ ಸುಖ, ಭಗವಂತನ ಪ್ರೇಮವೇ ಒಂದು ಸುಖ, ಭಗವಂತನ ಭಕ್ತೇ ಒಂದು ಆನಂದ. ಆ ಆನಂದ ಇನ್ನೂ ಹೆಚ್ಚಿನದೀಗ ಆನಂದಕ್ಕೆ ಲೌಕಿಕ ಆನಂದ ಯಾವುದು ಹೋಲಿಸೋಕ್ಕಾಗಲ್ಲ. ಏಕೆ, ಯಾವ ಮನುಷ್ಯನ ಪ್ರೇಮನೇ ನಮಗಿಷ್ಟು ಆನಂದವಾಗ್ತದೆ, ಭಗವಂತನ ಪ್ರೇಮ ಆಗಲ್ಲವ, ಇನ್ನೂ ಹೆಚ್ಚಿನ ಆನಂದವೇ. ಯಾರ ಮೇಲೇ ಪ್ರೇಮದಲ್ಲಿ ಬಿದ್ದರೆ ಅವರ ಮೂಡು ಹೇಗಿರುತ್ತದೆ ನೋಡಿ, ಯಾವಾಗಲೂ ಯಾವುದೋ ಒಂದು ಆನಂದದಲ್ಲೇ ಇರುತ್ತಾನೆ. ಹಾಗೇ ಭಗವಂತನಲ್ಲಿ ಪ್ರೇಮ ಇರುವವನು ಹಾಗೇ ಇರುತ್ತಾನೆ, ಯಾವುದೋ ಆನಂದ. ಏನು ಇಲ್ಲದಿದ್ದರೂ ಎಲ್ಲವೂ ಆನಂದ, ಇಂತೆ ಹೆಚ್ಚು ಎಲ್ಲರಿಗಿಂತ ಹೆಚ್ಚಿನ ಆನಂದದಲ್ಲಿರುತ್ತಾನೆ. ಏನಪ್ಪ ಅಂದರೆ, ಏನಿಲ್ಲದಿದ್ದರೂ ಏನೋ ಸಿಕ್ಕಿದಂತೆ, ಅವ್ರಿಗೇನೋ ಒಂದು ದೊಡ್ಡ ಚಿನ್ನದ ಬೆಟ್ಟ ಸಿಕ್ಕಿದಂತೆ ಆನಂದವಾಗಿರುತ್ತಾನೆ. ಯಾವಾಗಲೂ ನೋಡಿದ್ದರು ನಿಮಗೆ ಏನು ಸಿಕ್ಕಿತಪ್ಪ ಅಂದರೆ, ಇನ್ನೇನು ಬೇಕು ಇದಕ್ಕಿಂತ ಹೆಚ್ಚಿನದು ಏನು ಬೇಕು, ಸಾಕ್ಷಾತ್ ಭಗವಂತನ ಪ್ರೇಮ, ಭಗವಂತನ ಅನುಗ್ರಹ. ಆ ಕಬೀರ್ ದಾಸು ಆ ಪದ್ಯದಲ್ಲಿ ಆ ಪದ್ಯ ಪೂರ್ತಿ ಹೇಳಲಿಲ್ಲ ನೋಡಿ, ಚೆನ್ನಾಗಿದೆ. ಸುಖಮೇ ದುಃಖಮೇ ಸುಮಿರನ್ ಸಬು ಕರೈ, ದುಃಖಮೇ ಕರೈನ ಕೋಯ್. ದುಃಖ ಬಂದಾಗ ಎಲ್ಲರೂ ಭಗವಂತನನ್ನು ನೆನಪಿಸ್ಕೊಳ್ತಾರೆ. ಏಕೆ, ದುಃಖ ದೂರ ಮಾಡು ಪ್ರಭೋ ಎಂದು. ಸುಖ ಬಂದಾಗ ಮರೆತು ಹೋಗ್ತಾರೆ. ಆದರೆ ದುಃಖಮೇ ಸುಮಿರನ್ ಸಬುಕರೆ, ಸುಖಮೇ ಕರೈನ ಕೋಯ್. ಯದಿ ಸುಖಮೇ ಸುಮಿರನ್ ಕರೆ, ಸುಖ ಕಾಲದಲ್ಲೇ ಭಗವಂತನನ್ನು ಸ್ಮರಿಸಿಕೊಂಡರೆ ದುಃಖ ಕಾಹೇಕೋ ಹೋಯ್, ದುಃಖವೇ ಏಕೆ ಬರುತ್ತದೆ. ನೋಡಿ ಆ ಪದ್ಯ ನೋಡಿ ಎಷ್ಟು ಚೆನ್ನಾಗಿ, ಸುಖದಲ್ಲೇ ಭಗವಂತನನ್ನು ಸ್ಮರಿಸಿಕೊಂಡರೆ ದುಃಖ ಏಕೆ ಬರುತ್ತದೆ. ಈಗ ದುಃಖ ಬರುವುದೇ ಇಲ್ಲವಲ್ಲ ಅಂದರೆ, ಮೊದಲೇ ದುಃಖ ಬರುವಕ್ಕೆ ಮುಂಚೆನೇ ಭಗವಂತನನ್ನು ಸ್ಮರಿಸಿಕೊಳ್ಳಬೇಕು ಎಂದು ಯೋಚನೆ ಇಲ್ಲ. ದುಃಖ ಬಂದಾಗ ನೆನಪಿಸ್ಕೊಳ್ತಾರೆ, ಸುಖ ಇರುವಾಗ ಮಾತ್ರ ಭಗವಂತ ಕ್ಯಾನ್ಸಲ್ ಅಲ್ಲವೇ.
ನಾವೇಕೆ ಹೋಗೋದು, ಚೆನ್ನಾಗಿದ್ದೀವಲ್ಲ ಹೇಳ್ತಾರೆ. ಮೊದಲೇ ಬಂದರೆ, ಮೊದಲೇ ಸ್ಮರಣೆ ಇದ್ದರೆ ದುಃಖ ಬರುವುದಿಲ್ಲ. ಬರುವುದಿಲ್ಲ ಅಂದರೆ ಏನೋ ಸಣ್ಣ ಪುಟ್ಟ ಜೀವನದಲ್ಲಿ ಹಾಗೇ ಆಗ್ತದೆ, ಸ್ವಲ್ಪ ಅನಾರೋಗ್ಯ, ಸ್ವಲ್ಪ ಏನೋ ಯಾವುದೋ ಏನು ಮನಸ್ಸಿನಲ್ಲಿ ಮನಸ್ಸು ಬೇಜಾರು ಮಾಡಿಕೊಳ್ಳುವುದು, ಏನೋ ತೊಂದರೆ ಏನೋ ಮಾಡ್ತಾನೆ ಇರ್ತಾರೆ. ಆದರೆ ಇವರ ಮನಸ್ಸಿಗೆ ಅನಿಸಲ್ಲ, ಏನೋ ವ್ಯವಹಾರ ನಡೆಸ್ತಾ ಇರ್ತಾರೆ. ಹಾಗೆ ಆದ್ದರಿಂದ ನಮಗೆ ಸಜ್ಜನರು ಸಾಧಕರು ಭಕ್ತರ ದೃಷ್ಟಿ ಏನಿರುತ್ತದೆ, ನಮಗೆ ಸುಖ ಬಂದರೆ ಈ ಸುಖದ ಅನುಭವದಲ್ಲಿ ಮುಳುಗಿ ಮಮಕಾರ ಸುಖ, ಅಭಿಮಾನ ಸುಖ, ಅಹಂಕಾರ ಸುಖ, ವಿಷಯ ಭೋಗ ಸುಖ, ಈ ಭೋಗ ಸುಖದಲ್ಲಿ ಮುಳುಗಿ ಹೋಗಿ ಭಗವಂತನನ್ನು ಮರೆತು ಹೋಗ್ತಾರೆ. ಆದರೆ ಭಕ್ತರ ಲಕ್ಷಣ ಹೇಗಿರುತ್ತದೆ, ಸಜ್ಜನರು ಸಾತ್ವಿಕರು ಯಾವ ಸುಖದೇ ಬರಲಿ ಆ ಸುಖದಲ್ಲೇ ಭಗವಂತನ ಸ್ಮರಣ. ಇಂದು ಒಳ್ಳೆಯದಾಯಿತು, ಯಾರೋ ಒಳ್ಳೆಯ ಮಿತ್ರರು ಸಿಕ್ಕಿದ್ದಾರೆ, ನಮಗೆ ಸನ್ಮಾನ ಸಿಕ್ಕಿದೆ, ಸನ್ಮಾನವೆಲ್ಲ ನೋಡಿದ್ದಾಗ ಆಹಾ ಭಗವಂತನಿಗೆ ಎಂಥ ದಯ ನೋಡಿ, ಇದೆಲ್ಲ ಅವರ ಮಹಿಮೆ, ಅವರ ಪ್ರೀತಿ, ಅವರ ದೊಡ್ಡತನ, ನನ್ನದಲ್ಲ, ನಾನು ಅಲ್ಪ ಮನುಷ್ಯ, ಇದೆಲ್ಲ ಅವರದೇ, ಅವರ ಮಹಿಮೆಯೇ ಅಲ್ಲವೇ. ಎಲ್ಲಿ ನಮಗೆ ಏನೇನು ಒಳ್ಳೆಯದಾಗ್ತದೋ, ಕೀರ್ತಿ ಬರುತ್ತದೆ, ಹಣ ಬರುತ್ತದೆ, ಇನ್ನೇನು ಸಂಪದ, ಅಧಿಕಾರ, ಅಧಿಕಾರ ನೋಡಿದ್ದರೆ ಇದು ಭಗವಂತ ಕೊಟ್ಟಿದ್ದೇ, ನಮ್ಮದೇನಲ್ಲ. ನೋಡಿದ್ದೀನಿ ಕೆಲವರನ್ನು ದೊಡ್ಡ ಅಧಿಕಾರ ಪದವಿಯಲ್ಲಿದ್ದರು, ತನ್ನ ಆಧಾರದಿಂದ ತನ್ನ ಕೆಲಸನೇ ಮಾಡ್ತಾರೆ, ತನ್ನ ಕರ್ತವ್ಯ ಕೆಲಸ ಮಾಡ್ತಾರೆ, ಮಾತಾಡಿದ್ದಾಗಲೂ ತನ್ನ ಅಧಿಕಾರವು ನನ್ನದು ಎಂದು ಅಭಿಮಾನ ಬಿಟ್ಕೊಳ್ಳಲ್ಲ. ಅವ್ರು ಏನು ಹೇಳ್ತಾರೋ ಗೊತ್ತಾ, ಒಂದು ದೊಡ್ಡ ಆಫೀಸರೆಲ್ಲೋ ಇಂಟರ್ವ್ಯೂ ನೋಡ್ತಾ ಇದ್ದೀನಿ, ಇದನ್ನು ಹೇಳ್ತಾರೆ, ನನ್ನದೇನಿಲ್ಲ ಆ ಪದವಿ, ಆ ಕುರ್ಚಿ ಮಹಿಮೆ, ಎಲ್ಲರೂ ಬಂದು ಆಧರಿಸ್ತಾ ಇದ್ದಾರೆ, ಅದು ಬಿಟ್ಟರೆ ನಾನೇನಲ್ಲ. ಆ ದೊಡ್ಡ ಆಫೀಸರ್ ಆಗಿದ್ದರೂ ಎಷ್ಟು ವಿನಯದಿಂದ ಮಾತಾಡ್ತಾರೆ, ಆ ಕುರ್ಚಿ ಮಹಿಮೆ ಅದರಲ್ಲಿದ್ದೀನಿ, ಅದರಿಂದ ಎಲ್ಲರೂ ಬರ್ತಾರೆ, ಮಾತು ಮಾತು ಕೇಳ್ತಾರೆ ಅಷ್ಟೇ. ಅಂದರೆ ಆ ಕುರ್ಚಿ ಮೇಲೆ ಕೂತಿದ್ದರೂ ಇದು ನನ್ನದು ಎಂದು ಅಭಿಮಾನವಿಲ್ಲದೆ, ಇದೆಲ್ಲ ಅದು ಭಗವಂತನು ಕೊಟ್ಟಿದ್ದೆ. ಅಂದರೆ ಆ ವಿನಯದಲ್ಲಿರುವವನಿಗೆ ಅಭಿಮಾನ ಉಂಟಾಗಲ್ಲ, ಅಂಥವರಿಗೆ ದುಃಖ ಉಂಟಾಗಲ್ಲ. ಸುಖದಲ್ಲೇ ಅಧಿಕಾರ, ಸಂಪದ, ಎಲ್ಲರ ಪ್ರೀತಿ, ಎಲ್ಲರ ಪ್ರೀತಿ ಇದ್ದರೆ ಇದು ನೋಡಿ ಭಗವಂತನೇ ಇವರ ಮೂಲಕ ನನಗೆ ಈ ಪ್ರೀತಿ ಉಂಟು ಮಾಡಿದ, ಈ ಮನುಷ್ಯರ ಪ್ರೀತಿ, ಇವರ ಪ್ರೀತಿ, ನೆಂಟರ ಪ್ರೀತಿ, ಇವರ ಪ್ರೇಮದಲ್ಲಿ ಭಗವಂತನೇ ಈ ರೂಪವಾಗಿ ಬಂದು ನಮಗೆ ಕೊಡ್ತಾ ಇದ್ದಾನೆ. ಅದರಲ್ಲಿಯೂ ಭಗವಂತನ ಮಹಿಮೆ, ಭಗವಂತನ ಅನುಗ್ರಹ, ಭಗವಂತನ ದಯೆ, ಭಗವಂತನ ಪ್ರೇಮವನ್ನೇ ನೆನಪಿಸಿಕೊಂಡರೆ ಈಗ ಆ ಪ್ರೇಮ ಹೋಗಲ್ಲ, ಜಾರಿ ಹೋಗಲ್ಲ, ಎಂದಿಗೂ ಇರುತ್ತದೆ. ಕೆಲವೊಮ್ಮೆ ಒಬ್ಬರು ಮನುಷ್ಯರು ನಮಗೆ ಪ್ರೇಮ ತೋರಿಸಿದ್ದರು, ನಂತರ ಅವರು ಮೂಡ್ ಚೆನ್ನಾಗಿಲ್ಲದೆ ಏನೋ ತೊಂದರೆಯಾಗಿ ಕೋಪ ಬಂದು ಏನೋ ಬಂದು ಅವರು ಮೂಡ್ ಆಫ್ ಮಾಡಿ ನಮ್ಮನ್ನು ಸರಿಯಾಗಿ ಮಾತಾಡಿಸದಿದ್ದರು, ನಮಗೆ ಅವರು ಪ್ರೇಮದಿಂದ ನೋಡಿದಾಗ ಆ ಪ್ರೇಮದಲ್ಲಿ ಭಗವಂತನ ಪ್ರೇಮ, ಭಗವಂತನ ಅನುಗ್ರಹವನ್ನು ನೋಡಿದ್ದರೆ, ನಂತರ ಇವರು ಮೂಡ್ ಆಫ್ ಆಗಿದ್ದರು ಪರವಾಗಿಲ್ಲ, ನಮ್ಮ ಮನಸ್ಸಿಗೆ ಮಾತ್ರ ದುಃಖ ಅನಿಸಲ್ಲ. ಏಕೆ, ಈ ಮನುಷ್ಯರ ಪ್ರೇಮದ ಮೂಲಕ ಹಿಂದೆ ಹೋಗಿ ನೋಡಿದ್ದರೆ ಹಿಂದೆ ಭಗವಂತನಿದ್ದಾನೆ, ಅವರು ಇವರಿಂದ ಮಾಡಿಸ್ತಾ ಇದ್ದಾನೆ. ಸೊ ಇವರು ನಿಮ್ಮ ನೆಪ, ಈ ಮನುಷ್ಯ ಪ್ರೇಮ ನಿಮಿತ್ತ, ಈ ನಿಮಿತ್ತ ಮೂಲಕ ಹಿಂದೆ ಭಗವಂತ ಇದ್ದಾನೆ. ಅವರ ಮೇಲೆ ನಾವು ಪ್ರೇಮ ಇಟ್ಕೊಂಡರೆ, ಏಕೆ ಒಬ್ಬರನ್ನು ಸೇವಕರನ್ನು ಕಳಿಸ್ತಾರೆ ನೋಡಿ, ಕಾಣಿಕೆ ಅವರಿಗೆ ಬರೋಕ್ಕಾಗದಿದ್ದರೆ ಇನ್ನೊಬ್ಬರನ್ನು ಕಳಿಸ್ತಾರ ಅಲ್ವಾ, ಯಾವುದೋ ಫಂಕ್ಷನ್ನಲ್ಲೋ ಯಾವುದೋ. ಪೂರ್ವಕಾಲದಲ್ಲಿ ಮದುವೆ ಇತ್ತು, ಈ ಕಾಲದಲ್ಲಿ ಪ್ರತಿಯೊಂದಕ್ಕೆ ಬರ್ತಡೇ ಆಗಿಬಿಟ್ಟಿತು. ಏನೋ ಕಾಣಿಕೆ ಕಳಿಸಬೇಕಾದರೆ ಅವರಿಗೆ ಬರೋಕ್ಕಾಗಲಿಲ್ಲ, ಅದರಿಂದ ಇನ್ನೊಬ್ಬರ ಮೂಲಕ ಕಳಿಸ್ತಾನೆ. ಇವರು ನೋಡಿದಾಗ ಏನು ಹೇಳ್ತಾನೆ, ಹೀಗೆ ಹೀಗೆ ಮಾತಾಡು, ಮರ್ಯಾದದಿಂದ ಇರು, ಅವರು ಫಂಕ್ಷನ್ನಲ್ಲಿ ಇರುತ್ತಾರೆ, ಅವ್ರಿಗೆ ಏನು ಡಿಸ್ಟರ್ಬ್ ಮಾಡಬೇಡ, ನಿಮ್ಮ ಅಭಿಮಾನ ಅಹಂಕಾರ ತೋರಿಸಬೇಡ, ವಿನಯದಿಂದ ಇವ್ರಿಗೆ ನನ್ನ ಹೆಸರು ಹೇಳಿ ಇವರು ಕಳಿಸಿದ್ದಾರೆ ಎಂದು ಹೇಳಿ ಕೊಟ್ಟು ನಮಸ್ಕಾರ ಮಾಡಿ ಬಾಯ್ ಅಂತ. ಅವರು ಎಷ್ಟೋ ಪ್ರೀತಿಯಿಂದ ವಿನಯದಿಂದ ಮಾತಾಡ್ತಾರೆ. ಇವರನ್ನು ನೋಡಿ ನಮಗೇನಿಸುತ್ತದೆ, ಅವರು ಹೇಳಿದ್ದಾರೆ. ಏಕೆ, ನೀವು ಯಾವ ಇಂಪ್ರೆಷನ್ ಕೊಡ್ತೀವೋ ನಾನೇ ಅದು ಮಾಡಿದೆ ಎಂದು ತಿಳ್ಕೊಳ್ತಾರೆ. ನೀವು ಹೋಗಿ ಮರ್ಯಾದೆಯಾಗಿ ಮಾತಾಡಿದ್ದರೆ ನಾನೇ ಈ ಮರ್ಯಾದದಿಂದ ಅವರನ್ನು ಕಾಣಿಕೆ ಕಳಿಸಿದ್ದೇನೆ ಅಂದ್ಕೊಳ್ತಾರೆ. ನೀವು ಅಹಂಕಾರದಿಂದ ತೋರಿಸಿದ್ದರೆ ನಾನೇ ನೆನಪಾಗಿ ಈ ನನ್ನದೇ ಅಹಂಕಾರ ಅನಿಸುತ್ತದೆ ಅವರಿಗೆ ಅಲ್ಲವೇ. ಹಾಗೆ ಇವರು ಇನ್ನೊಬ್ಬರ ಮೂಲಕ ನಮಗೆ ಏನೋ ಥ್ಯಾಂಕ್ಸೋ ಏನೋ ಏನು ಶುಭಾಕಾಂಕ್ಷೆಗಳು ಶುಭಕಾಮನೆಗಳು ಕಳಿಸಿದ್ದರೆ ಇವರ ಮೂಲಕ ಅವರ ಪ್ರೀತಿಯನ್ನು ನೋಡ್ತೀವಿ, ಅವರ ಕಾಣಿಕೆ, ಅವರ ಪ್ರೀತಿ ನೋಡ್ತೀವಲ್ಲವೇ. ಹಾಗೆ ಯಾರ್ಯಾರು ನಮ್ಮನ್ನು ಪ್ರೀತಿಯಿಂದ ಆಧಾರದಿಂದ ನೋಡ್ತಾರೋ ಇವರು ಅವರ ಪ್ರತಿನಿಧಿಗಳು ಅಲ್ಲವೇ. ಅವರ ಪರವಾಗಿ ಬಂದಿದ್ದರು ಈ ಪ್ರೇಮ ಮೂಲಕ ಆ ಭಗವಂತನ ಪ್ರೇಮನೇ ನೋಡ್ಕೊ. ಆ ಪ್ರೀತಿ ನೋಡಿಕೊಂಡರೆ ಕೆಲವೊಮ್ಮೆ ಇವರು ಮೂಡ್ ಆಫ್ ಇದ್ದರು, ಅಥವಾ ಇವರು ಪ್ರಾಣ ಬಿಟ್ಟರು, ಅಥವಾ ದೂರಕ್ಕೆ ಹೋಗಿದ್ದರು, ನಮಗೆ ಇವರನ್ನು ನಿಮಿತ್ತವಾಗಿ ಮೂಲ ಪ್ರೇಮ ಯಾರ್ದಿದ್ದೋ ಆ ಭಗವಂತನಿರುತ್ತಾನೆ, ಎಂದಿಗೂ ಹೋಗಲ್ಲ. ಸರ್ವವ್ಯಾಪಕ, ಎಲ್ಲ ಕಡೆ ಇರುತ್ತಾನೆ, ಎಲ್ಲರಲ್ಲಿ ಇರುತ್ತಾನೆ. ಆ ಭಗವಂತನ ಪ್ರೇಮ ನಿಮಗೆ ಯಾವಾಗಲೂ ಕಡಿಮೆ ಆಗಲ್ಲ, ಕಮ್ಮಿ ಆಗಲ್ಲ, ಕೊರತೆ ಆಗಲ್ಲ, ನಿಂತು ಹೋಗಲ್ಲ. ಏಕೆ, ಇವರೆಲ್ಲರೂ ನಿಮಿತ್ತ.
ಇವರ ಮೂಲಕ ತೋರಿಸಿದ್ದ ಭಗವಂತನೇ. ಅದನ್ನು ಜನರು ಈ ಮನುಷ್ಯರ ಮೇಲೇ ಇಟ್ಕೊಳ್ತಾರೆ. ಇವರಿಗೆ ಮೂಡ್ ಆಫ್ ಆಯಿತು ಅಂದರೆ ನನ್ನ ಸರಿಯಾಗಿ ಮಾತಾಡಿಸಲಿಲ್ಲ, ಕರೆಯಲಿಲ್ಲ, ಏನೋ ಬಂದಿದ್ದರೆ ಅವ್ರ ಮನೆಗೆ ಹೋದರೆ ನೋಡಲೇ ಇಲ್ಲ, ಸರಿಯಾಗಿ ಮಾತಾಡಿಸಲೇ ಇಲ್ಲ, ಅವ್ರಿಗೆ ಪಕ್ಕಪಾಡಿಗೆ ಅವರಿದ್ದಾರೆ, ಆಯಿತು ಮತ್ತೊಂದು ಸಲ ನಾನೇಕೆ ಹೋಗೋದು, ನಾನು ಹೋಗಲ್ಲ, ಮತ್ತೊಂದು ಸಲ ಕಂಡು ಬಂದರೆ ನಾನು ಮಾತಾಡಿಸಲ್ಲ ಅಂದ್ಕೊಳ್ತಾರೆ ಅಲ್ಲವೇ. ಈ ಮನುಷ್ಯರು ನಮಗೆ ಪ್ರೇಮ ತೋರಿಸಿದ್ದರೂ ಇವರು ನಿಮಿತ್ತ, ಇವರ ಮೂಲಕ ಯಾರ್ದು ನೋಡಬೇಕು, ಭಗವಂತನ ನೋಡಬೇಕು. ಅದು ನೋಡಿದರೆ ಇವರು ಮೂಡ್, ಯಾಕಂದರೆ ಮನುಷ್ಯರ ಒಂದು ಬಾರ್ ಮನುಷ್ಯರು ಒಂದು ಬಗೆಯಾಗಿರಲ್ಲ, ಮನುಷ್ಯ ಬುದ್ಧಿ ಚಂಚಲ, ಬದಲಾಯಿಸ್ತಾ ಇರುತ್ತದೆ, ಬದಲಾಯಿಸಲಿ ಪರವಾಗಿಲ್ಲ. ಇವರ ಮೂಲಕ ಆ ಮೂಲ ಪ್ರೇಮಿ ಭಗವಂತ ಇದ್ದಾನಲ್ಲ, ಅವರನ್ನು ಮೇಲೆ ನಮ್ಮ ಮನಸ್ಸು ಇಟ್ಕೊಂಡರೆ ಇವರು ಏನು ಬದಲಾಯಿಸಿದರೂ ನಮಗೆ ಏನಾಗಲ್ಲ. ನಮಗೆ ಬೇಕಾಗಿರುವ ಭಗವಂತನ ಅನುಗ್ರಹ, ಪ್ರೇಮ, ದಯ ನಿರಂತರವಾಗಿ ಬರುತ್ತಲೇ ಇರುತ್ತದೆ. ಏಕೆ, ಭಗವಂತ ನಿತ್ಯ, ಅವರ ಪ್ರೇಮ ನಿತ್ಯ, ಅವರ ಅನುಗ್ರಹ ನಿತ್ಯ, ಅವರ ದಯೆ ನಿತ್ಯ. ಈಗ ಅದು ಕಡಿಮೆ ಆಗಲ್ಲ, ಯಾವಾಗಲೂ ಕಡಿಮೆ ಆಗಲ್ಲ, ನಿರಂತರವಾಗಿದ್ದೇ ಇರುತ್ತದೆ. ಆದ್ದರಿಂದ ಸುಖವಾಗಿರುವಾಗಲೂ ಭಗವತ್ ಸ್ಮರಣೆ ಇರಬೇಕು, ಅಂಥವರಿಗೆ ದುಃಖ ಏಕೆ ಬರುತ್ತದೆ. ಆ ಕಬೀರ್ದಾಸ ಶ್ಲೋಕ ಪದ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ನಮ್ಮ ಪೂರ್ವ ಪುಣ್ಯದಿಂದ ಬಂದಿದೆ ಅಂದರೆ ಜನರೇನು ಹೇಳ್ತಾರೆ, ಆಹಾ ನಾನು ಪುಣ್ಯ ಬಂದಿದೆ, ಎಷ್ಟು ಅದೃಷ್ಟ, ಆಹಾ, ತನ್ನ ಅದೃಷ್ಟಕ್ಕೆ ತಾವೇ ಸಂಭ್ರಮ ಪಟ್ಕೊಳ್ತಾರೆ, ಆಹಾ ಆನಂದವಾಗಿ ತಮ್ಮನ್ನು ತಾವೇ ಮರೆತು ಹೋಗ್ತಾರೆ. ಇದೇನು ತಮ್ಮ ಅದೃಷ್ಟ ಅಂದರೆ ಅದು ನಾನು ನನ್ನದು ಎಂದೇ, ನಾನು ಸುಖಿ ನಾನು ಸುಖಿ ಎಂದೇ. ನಾನು ಸುಖಿ ಅಲ್ಲ, ಸುಖ ಎಷ್ಟೇ ಬರಲಿ, ಎಷ್ಟು ಸನ್ಮಾನಗಳು ಅಧಿಕಾರಗಳು ಬರಲಿ, ವಿನಯದಿಂದ ಭಗವಂತನ ಸ್ಮರಣ ಇರಬೇಕು. ಸುಖ ಮೂಲಕ ಭಗವಂತನ ಸ್ಮರಣ. ಜನರು ಅಂದ್ಕೊಳ್ತಾರೆ ಎಲ್ಲ ಚೆನ್ನಾಗಿರುವಾಗ, ಕೆಲವರು ಎಲ್ಲ ಚೆನ್ನಾಗಿದೆ ಪೂಜೆ ಮಾಡ್ತಾರೆ, ಏನಾಯಿತು ನಿಮ್ಗೆ, ಏನಾದರೂ ಆಯ್ತಾ ಇದೆ, ಏನಾಗಲಿಲ್ಲ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ದರೆ ಏಕೆ ಪೂಜೆ ಮಾಡ್ತಾ ಇದ್ದೀವಿ, ಏಕೆ ಮಂದಿರಕ್ಕೆ ಹೋಗೋದೇಕೆ, ಪ್ರತಿ ದಿವಸ ಹೋಗಿ ನಮಸ್ಕಾರ ಮಾಡೋದಾ, ಏಕೆ ಎಲ್ಲ ಚೆನ್ನಾಗಿದೆ ಅಲ್ಲವೇ, ಇಷ್ಟು ಟೈಮ್ ವೇಸ್ಟ್ ಏಕೆ, ಬೇರೆ ಏನಾದರೂ ಕೆಲಸ ಮಾಡ್ಕೋ, ಸಿನಿಮಾ ನೋಡು, ಟಿ ವಿ ನೋಡು, ಇನ್ನೇನಾದರೂ ಸೆಲ್ ಫೋನ್ ನೋಡು, ಇಲ್ಲದಿದ್ದರೆ ಏನಾದರೂ ಹರಟೆ ಮಾಡು, ಇಲ್ಲದಿದ್ದರೆ ಪಿಕ್ನಿಕ್ ಹೋಗೋಣ ಬಾ ಎಂದು ಹೇಳ್ತೆ. ಮಂದಿರಕ್ಕೆ ಕಷ್ಟ ಬಂದಾಗ ಮಂದಿರಕ್ಕೆ ಹೋಗಬೇಕು, ಮತ್ತೇಕೆ, ಈಗ ಹೇಳ್ತಾರೆ ಜನರು. ಲೌಕಿಕರು ಹಾಗೇ ಇರ್ತಾರೆ, ಲೌಕಿಕರ ಬುದ್ಧಿ ಹಾಗೆ ಇರುತ್ತದೆ. ನಾನು ಕಾಲೇಜಿನಲ್ಲಿರುವಾಗ ಒಂದು ಗುರುಗಳ ಕಡೆ ಹತ್ತಿರ ಹೋಗ್ತಿದ್ದೀವಿ ವೇದಾಂತ ಕೇಳೋದಕ್ಕೆ, ಅವರದೇ ಹೇಳ್ತಾರೆ ನೀವು ಅಲ್ಲೇಕೆ ಹೋಗ್ತಾ ಇದ್ದೀವಿ, ನಿಮ್ಮ ಕಾಲೇಜ್ ಬಿಟ್ಟು ಅದೇಕೆ, ಕಾಲೇಜಿದ್ದು ಓದ್ತಾನೆ ಇದ್ದೀನಿ. ಅದು ಓದಿದ್ದರೆ ನಿಮಗೇನು ಬರುತ್ತದೆ, ನಿಮಗೇನಾದರೂ ಸರ್ಟಿಫಿಕೇಟ್ ಕೊಡ್ತಾರ, ನಿಮಗೇನಾದರೂ ಉದ್ಯೋಗ ಸಿಗ್ತದೆ ಅದರಿಂದ ಹೇಳ್ತಾರೆ. ನನ್ನ ಉದ್ಯೋಗ ಅಲ್ಲ, ಏನಲ್ಲ, ಮರು ಉದ್ಯೋಗ ಅದೇಕೆ ಕಲಿಯೋದು. ಒಂದು ಗುರುಗಳು ಭಗವದ್ಗೀತಾ ಹೇಳ್ತಾ ಇದ್ದಾರೆ, ಉಪನಿಷತ್ತು ಹೇಳ್ತಾ ಇದ್ದಾರೆ, ಆ ಗುರುಗಳು ಪ್ರತಿ ದಿವಸ ಹೋಗೋದು, ದೂರ ಹೋಗಿ ನಡ್ಕೊಂಡು ಹೋಗಿ ಕೇಳಿ ಬರೋದು, ಇದೆಲ್ಲ ಏಕೆ ನಿಮಗೆ, ಇದರಿಂದ ಪಾಸ್ ಆಗ್ತದೆ, ಬರೀ ಸರ್ಟಿಫಿಕೇಟ್ ಬರ್ತದೆ, ಉದ್ಯೋಗ ಸಿಗ್ತದೆ, ಉದ್ಯೋಗಕ್ಕೇನು ಸಂಬಂಧ, ಮರಿ ಏಕೆ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ತಾನೆ. ಈಗ ಹೀಗೆ ಮಾತಾಡ್ತಾರೆ ಜನರು, ಏಕೆ ಕೇಳೋದು, ಅವರಿಗೆ ಏನು ಹೇಳಬೇಕೋ ದೊಡ್ಡ ಸಮಸ್ಯೆ. ಎಲ್ಲರ ಅದೇ ಪ್ರಶ್ನೆ, ಅಯ್ಯೋ ರಾಮ ವಿಚಿತ್ರ ಜನ. ಕೆಲವು ದಿವಸ ನಂತರ ಈಗ ನಾನು ಅವ್ರು ಯಾರು ಮಾತು ಕೇಳಲ್ಲ ಅಂದ್ಕೊಂಡ್ರು, ಬಿಟ್ಟುಬಿಟ್ರು, ಈಗ ಏನೋ ಹುಚ್ಚು ಹೋಗ್ತಾನೆ ಹೋಗಲಿ ಅಂದ್ಕೊಂಡ್ರು. ಇಲ್ಲದಿದ್ದರೆ ಪ್ರತಿ ದಿವಸ ಅದೇ ಪ್ರಶ್ನೆ, ಮತ್ತೇಕೆ ಹೋಗೋದು, ಇವತ್ತು ಹೋಗೋದಾ, ಭಾನುವಾರ ಬಂದಿದೆ, ಇವತ್ತು ಹೋಗೋದಾ, ನನಗೆ ಕಷ್ಟ ಇಲ್ಲ, ನಿಮಗೆ ಏಕೆ ಕಷ್ಟ ಅಂತ ಹೋಗುವ, ನಾನು ಕೇಳುವರು, ನಾನು ನಿಮಗೇಕೆ ಮಧ್ಯದಲ್ಲಿ, ಏನು ಎಲ್ಲರೂ ಹಾಗೆ ಕೇಳೋರು. ಈಗ ಇನ್ನು ನನಗಿಂತ ಸೀನಿಯರ್ ಹೇಳ್ತಾರೆ, ನೋಡು ನೋಡು ಚಿಕ್ಕ ಹುಡುಗ ನೀನು, ಈ ವಯಸ್ಸಿನಲ್ಲಿ ನೀವು ಈ ಗುರುಗಳು ಭಗವಂತ ಇದೆಲ್ಲ ಮಾಡಬಾರದು. ವಯಸ್ಸು ಬಿಟ್ಟು ನಮ್ಮ ಒಬ್ಬ ಮೇಡಮ್ ಇದ್ದರು, ಒಂದು ಆಸ್ಪತ್ರೆಯಲ್ಲಿ ನಾನು ಏನೋ ಸ್ವಲ್ಪ ಕಲಿಯುತ್ತಿದ್ದೆ, ಏನೋ ಸ್ವಲ್ಪ ಆಸ್ಪತ್ರೆಯಲ್ಲೇ ಕಲಿಯುವಾಗ ಅವಳು ನಮ್ಮ ಪ್ರೊಫೆಸರ್ ನಮ್ಮ ಹೇಳುತ್ತಿದ್ದರು, ಈ ವಯಸ್ಸಿನಲ್ಲಿ ಏಕಪ್ಪ ನನಗೆ, ನಾನು ಹೋಗಿದ್ದೇನೆ ತೀರ್ಥಯಾತ್ರೆ ಬಂತು, ನಾನು ಹೋಗಿ ಬರ್ತೀನಿ, ನಾನು ಕೆಲವು ಒಂದು ವಾರ ದಿವಸ ರಜೆ ಕೊಡಬೇಕು ಅಂದೆ. ಓ, ಈ ವಯಸ್ಸಿನಲ್ಲಿ ಏಕಪ್ಪ, ಮುದುಕನಾದ ನಂತರ, ರಿಟೈರ್ ಆದ ನಂತರ ಅದೆಲ್ಲ ತೀರ್ಥಯಾತ್ರೆ ಮಾಡಬೇಕು, ಈ ವಯಸ್ಸಿನಲ್ಲಿ ಏಕೆ, ಈಗ ನೀವು ಕಾಲೇಜಿನಲ್ಲಿ ಓದ್ತಾ ಇದ್ದೀವಿ, ಏನು ಮದುವೆ ಇಲ್ಲ, ಮಕ್ಕಳಿಲ್ಲ, ಏನಿಲ್ಲ, ಈಗಲೇ ಏಕೆ. ಅಯ್ಯೋ ರಾಮ, ಇವರೆಲ್ಲ ವಿಚಿತ್ರ ಜನರಿದ್ದಾರೆ, ನಾನು ಏನೂ ಹೇಳಲಿಲ್ಲ, ಸುಮ್ಮನೆ ನಿಂತು, ಆಯ್ತು ಹೋಗು ಅಂತ ಹೇಳಿ. ಅಂದರೆ ಜನರ ದೃಷ್ಟಿ ಕಷ್ಟ ಬಂದಾಗಲೇ ನೋಡಬೇಕು, ಮತ್ತೆ ಸುಮ್ಮ ಸುಮ್ಮನೆ ನೋಡಿದರೆ ಇವರಿಗೆ ಏನೋ ಅನಾವಶ್ಯಕ ಅನಿಸುತ್ತದೆ. ಇವ ಇದು ಜನರೆಲ್ಲ ಹೀಗೆ ಇರ್ತಾರೆ, ನಂತರ ಬಿಟ್ಟರು, ಇವರು ಹೀಗೆ ಇರ್ತಾನೆ, ಎಲ್ಲರಿಗೂ ಗೊತ್ತಾಗಿಬಿಟ್ಟಿತು. ಕೆಲವರು ನಮ್ಮ ಪ್ರೊಫೆಸರ್ಗಳು ನಮ್ಮ ಸ್ನೇಹಿತರು ಬೈದರು ನನ್ನನ್ನು, ಅದರಲ್ಲಿ ನೀವು ಓದುತ್ತಾ ಇಲ್ಲ, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ, ಅಲ್ಲೆಲ್ಲ ಹೋಗೋದು ಏನು, ಈಗ ನಂತರ ಅಂದ್ಕೊಂಡ್ರೆ ಇವರಿಗೆ ಯಾರು ಮಾತು ಕೇಳಲ್ಲ, ಹೀಗೆ ಇರ್ತಾನೆ ಬಿಡು ಎಂದು ಹೇಳಿ ಅಷ್ಟೇ. ಅಂದರೆ ಜನರದು ಈ ನಿರಂತರ ಸ್ಮರಣೆ ಎಂಬುದು ಅವರಿಗೆ ಏದೋ ರೋಗ ಅನಿಸುತ್ತದೆ, ರೋಗ ಬಂದಾಗಲೇ ಆಸ್ಪತ್ರೆಗೆ ಹೋಗಬೇಕು ಅಷ್ಟೇ. ಆದರೆ ಕಬೀರ್ದಾಸ್ ಹೇಳ್ತಾನೆ, ಸುಖದಲ್ಲೇ ಭಗವಂತನ ಸ್ಮರಣೆ ಇದ್ದರೆ ದುಃಖವೇಕೆ ಆಗುತ್ತದೆ. ನೋಡಿ, ಭಗವಂತನ ಸ್ಮರಣೆ ಎನ್ನುವುದು ಒಂದು ಚೌಕಶಿ ಅಲ್ಲ. ನಮಗೇನೋ ಬೇಕಂದರೆ, ಇದು ಬೇಕಂದರೆ ಭಗವಂತ ಕೊಡ್ತಾನೆ ಅಷ್ಟೇ, ಭಗವಂತನ ನಮಗೆ ಅಷ್ಟೇ ಸಂಬಂಧ ಅಲ್ಲಪ್ಪ.
ನಿಮ್ಮ ಕುಟುಂಬ ಸದಸ್ಯರ ಜೊತೆಗೆ ಸಹಜವಾದ ಪ್ರೇಮ ಇರುತ್ತದೆ. ಅವರ ಜೊತೆಗೆ ಏನಾದರೂ ಲಾಭ ಹಣ ಕೊಡ್ತಾರೆ ಎಂದು ಪ್ರೇಮಿಸ್ತೀರಾ? ಏನು ಸಹಜ ಪ್ರೇಮ, ಅವರು ತಮ್ಮವರು, ಪ್ರೇಮ ಅಷ್ಟೆ. ಭಗವಂತನ ಜೊತೆಗೆ ಪ್ರೇಮ ಏಕೆ ಅಂದರೆ ಅದು ಸಹಜ ಪ್ರೇಮ. ನಮ್ಮವನು, ನಮ್ಮೆಲ್ಲರ ಅಂತರಾತ್ಮ. ಅವರನ್ನು ಬಿಟ್ಟು ಹೇಗೆ, ಅವರನ್ನು ಹೇಗೆ ಮರೆತು ಹೋಗೋಕ್ಕಾಗ್ತದೆ? ಮಿಕ್ಕ ಜನರ ಸಮಾಜದಲ್ಲಿ ಮನುಷ್ಯರ ಜೊತೆಗೆ ಸಂಬಂಧ ಏನು, ಲಾಭವಿದ್ದರೆ ಸಂಬಂಧ, ಇಲ್ಲದಿದ್ದರೆ ಬಿಟ್ಟು ಬಿಡ್ತೀವಿ. ಅಥವಾ ಪುಣ್ಯ ಇದ್ದರೆ ಸಂಬಂಧ, ಇಲ್ಲದಿದ್ದರೆ ಬಿಡ್ತೀವಿ. ಭಗವಂತನ ಜೊತೆಗೆ ಸಂಬಂಧ ಲೌಕಿಕ ಲಾಭ ನೋಡಲ್ಲ. ಔಷಧಿಗೋಸ್ಕರ ಡಾಕ್ಟರ್ ಹತ್ತಿರ ಹೋಗ್ತೀವಲ್ಲ, ಹಾಗೆ ಅಲ್ಲ. ಅಂಗಡಿಗೆ ಹೋಗ್ತೀವಲ್ಲ, ಏನಾದರೂ ಬೇಕಾದರೆ ಹೋಗ್ತೀವಿ. ಇಲ್ಲದಿದ್ದರೆ ಸುಮ್ಮ ಸುಮ್ಮನೆ ಅಂಗಡಿಗೆ ಹೋಗ್ತೀವಿ? ಏನು, ಏನಾದರೂ ಬೇಕಾದರೆ ಹೋಗ್ತೀವಿ, ಹಣ ಕೊಟ್ಟು ಕೊಂಡ್ಕೊಂಡು ಬರ್ತೀವಿ ಅಷ್ಟೇ. ಮತ್ತೆ ಹೋಗಲ್ಲ. ಮತ್ತೆ ಬೇಕಾದರೆ ಮುಂದಿನ ತಿಂಗಳು ಹೋಗ್ತೀವಿ ಅಷ್ಟೇ. ಅಷ್ಟುವರೆಗೂ ಹೋಗೋದೇ ಅಲ್ಲ. ಆದರೆ ಪುಣ್ಯ ಇದ್ದರೆ ಅವ್ರ ಜೊತೆಗೆ ಇದೆಲ್ಲ ಲೌಕಿಕ ಸಂಬಂಧಗಳು. ಭಗವಂತನ ಜೊತೆಗೆ ಸಂಬಂಧ ವ್ಯಾಪಾರದ ಸಂಬಂಧ ಅಲ್ಲ, ಹಣದ ಸಂಬಂಧ ಅಲ್ಲ, ಯಾವುದೋ ವಸ್ತು ಬೇಕಂದರೆ ಅದು ಅಲ್ಲ, ಯಾವುದೋ ಪುಣ್ಯದಿಂದಲೂ ಅಲ್ಲ. ಇದು ಯಾವ ಸಂಬಂಧ? ಇದು ಸಹಜ ಸಂಬಂಧ. ನಮ್ಮ ಆತ್ಮನೇ ಪರಮಾತ್ಮ. ಪುಣ್ಯಪಾಪಕ್ಕೆ ಸಂಬಂಧವಿಲ್ಲ. ಪುಣ್ಯಪಾಪ ಇಲ್ಲದಿದ್ದರೂ ನಿರಂತರವಾಗಿರುತ್ತಾನೆ ನಮ್ಮ ಅಂತರಾತ್ಮ. ಕಷ್ಟದಲ್ಲಿ ಸುಖದಲ್ಲಿ ಎಂದಿಗೂ ಇರುತ್ತಾನೆ ನಮ್ಮ ಜೊತೆಗೆ, ನಮ್ಮ ಜೊತೆಗೇ ಇರುತ್ತಾನೆ. ಅವರು ನಾನು ಬಿಡಿಯಲ್ಲ, ಅವರನ್ನು ಮರೆಯುವ ಪ್ರಸಕ್ತಿ ಇಲ್ಲ. ಕಷ್ಟ ಎಷ್ಟೇ ಬರಲಿ, ಮರೆಯುವುದೇ ಇಲ್ಲ. ಕಷ್ಟ ಬಂದರೂ ನಮ್ಮ ಜೊತೆಗೆ ಇರುತ್ತಾನೆ, ಕಷ್ಟದಲ್ಲಿ ಇರುತ್ತಾನೆ, ಸುಖದಲ್ಲಿ ಇರುತ್ತಾನೆ, ಎಂದಿಗೂ ಇರುತ್ತಾನೆ ಅಷ್ಟೇ. ಮಾನ ಅಪಮಾನ ಸುಖ ದುಃಖ ಎಲ್ಲ ವಿಷಯಗಳಲ್ಲಿ ಎಂದಿಗೂ ಜೊತೆಗೆ ಇರುತ್ತಾನೆ. ಅದು ಇರಲಿ, ನಿರಂತರ ಸಂಬಂಧ. ಜನರು ಪುಣ್ಯದ ಸಂಬಂಧ ನೋಡಿಕೊಳ್ತಾರೆ, ಈ ಸಂಬಂಧ ಇಲ್ಲ. ಅಲ್ಲ, ಈ ಶಾಸ್ತ್ರ ಏಕೆ ಬಂದಿದೆ ಅಂದರೆ ಈ ಸಂಬಂಧವನ್ನು ಕಲಿಯುವುದಕ್ಕೆ ಬಂದಿದೆ. ಈ ಸಂಬಂಧ ಕಲಿಯಬೇಕು. ಲೌಕಿಕ ವಿಷಯಗಳು ಅಷ್ಟು ಇವನನ್ನು ಅಲಗಾಡಿಸಲ್ಲ. ಕೆಲವೊಮ್ಮೆ ಒಳ್ಳೆಯದು, ಕೆಲವೊಮ್ಮೆ ಕೆಟ್ಟ, ಕೆಲವೊಮ್ಮೆ ನಡೆಯುತ್ತಲೇ ಇರುತ್ತದೆ. ಪ್ರಪಂಚ ಸ್ವಭಾವ ಅಂತೆ, ಯಾವುದೂ ಸ್ಥಿರವಾಗಿಲ್ಲ. ಪ್ರಪಂಚ ಒಂದು ಬಗೆಯೇನಿರಲ್ಲ, ಬದಲಾಯಿಸ್ತಾ ಇರುತ್ತದೆ. ಒಂದ್ಸಲ ಒಳ್ಳೆಯದು, ಒಂದ್ಸಲ ಕೆಟ್ಟದು, ಮತ್ತೆ ಇನ್ನೊಂದು ಸಲ ಏನೋ ನಡೆಯುತ್ತಲೇ ಇರುತ್ತದೆ. ಆದ್ದರಿಂದ ಇತ್ತಂ ರಮಾಪತಿಮವಾಪ್ಯಪತಿಂ ಸ್ತ್ರೀಯಸ್ತ ಬ್ರಹ್ಮಾದಯೋಪಿ ನ ವಿದುಃ ಪದವೀಂ ಯದೀಯಂ ಬೇಜುರ್ಮುದಾವರಿತ ಮೇದಿತಯಾನುರಾಗ ಹಾಸಾವಲೋಕ ಲೋಕನ ವಸ ಹಾಸಾವಲೋಕನ ವಸಂಗ ಮಲಾಲಸಾಧ್ಯಂ ನವಸಂಗ. ಓಹೋ, ನವಸಂಗ ಹಾಸಾವಲೋಕ ನವಸಂಗ, ಅದು ಲೋಕನ ಅಲ್ಲ. ಹಾಸಾವಲೋಕ ನವಸಂಗ ಮಲ ನವಸಂಗ ಮಲಾಲಸಾಧ್ಯಂ. ಹಾ, ಬ್ರಹ್ಮಾದಿಗಳಿಗೂ ಈ ಅದೃಷ್ಟ ಸಿಗಲಿಲ್ಲ. ಇವರು ಹೇಳ್ತಾರೆ ನೋಡಿ, ನಿರಂತರ ಪ್ರೇಮ, ನಿರಂತರ ಪ್ರೇಮ. ಕಡಿಮೆ ಆಗಲ್ಲ, ಕೊರತೆ ಆಗಲ್ಲ, ಅದು ನಿರಂತರವಾಗಿರುತ್ತದೆ. ಯಾವುದೋ ಏನೋ ನಮಗೆ ತಂದುಕೊಟ್ಟ ಪ್ರೇಮ ಅಂದರೆ ಅದು ವಸ್ತು ಮೂಲಕ ಪ್ರೇಮ ಅಲ್ಲ, ನಿರಂತರ ಪ್ರೇಮ ಸಹಜವಾಗ. ಇತ್ತಂ ರಮಾಪತಿಮವಾಪ್ಯಪತಿಂ ಸ್ತ್ರೀಯಸ್ತ, ರಮಾಪತಿಯಾದ ಭಗವಂತನೇ, ಭಗವಂತನನ್ನೇ ತಮ್ಮ ಜೀವನದಲ್ಲಿ ಪಡ್ಕೊಂಡು ಅವರಿಗೆ ಎಷ್ಟು ಆನಂದವಾಯಿತಂದರೆ ಬ್ರಹ್ಮಾದಿಗಳಿಗೆ ಗೊತ್ತಾಗಲಿಲ್ಲ ಈ ಪ್ರೇಮ, ಈ ಆನಂದ. ಬ್ರಹ್ಮಾದಿ ದೇವತರಿಗೂ ಅಷ್ಟು ಪ್ರೇಮ ಇಲ್ಲ, ಅದಕ್ಕಿಂತ ಹೆಚ್ಚಂತೆ. ಬ್ರಹ್ಮಾದ ಯೋಪಿ ನ ವಿದುಃ ಪದವೀಂ ಯದೀಯಂ, ಸ್ವರ್ಗಲೋಕದಲ್ಲಿರುವ ಇಂದ್ರನಿಗೆ ಗೊತ್ತಿಲ್ಲ. ಏಕೆಂದರೆ ಇಂದ್ರಕ್ಕೆ ಸ್ವರ್ಗಲೋಕಕ್ಕೆ ಏತಕ್ಕೆ ಹೋಗ್ತಾರೆ? ಸ್ವರ್ಗ ಸುಖಕ್ಕೋಸ್ಕರ ಹೋಗ್ತಾರೆ. ಅಥವಾ ಇಂದ್ರ ಪದವಿ ಹೋದರೆ ಇಂದ್ರ ಪದವಿಯನ್ನು ಆನಂದಿಸ್ತಾನೆ ಇಂದ್ರ ಹೊರತು, ಇಂದ್ರ ಪದವಿದಲ್ಲಿ ಕುಳಿತುಕೊಂಡು ಭಗವದ್ ಭಕ್ತಿಯನ್ನು ಆಸ್ವಾದನ ಮಾಡ್ತಾನ, ತನ್ನ ಪದವಿ ಸುಖವನ್ನು, ಪದವಿ ಅಭಿಮಾನವನ್ನು, ಅಭಿಮಾನ ಸುಖವನ್ನು ಪಡ್ಕೊಳ್ತಾನ. ಅವರು ಪದವಿ ಸುಖವೇ, ಪದವಿ ಅಭಿಮಾನ ಸುಖ ಅಷ್ಟೇ. ಕಷ್ಟ ಬಂದಾಗ ವಿಷ್ಣು ಕಡೆ ಹೋಗಿ, ಅಯ್ಯೋ ಅಸುರರು ಬಂದರು ನೋಡಿ, ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅಸುರ ಹೋದ ನಂತರ ಮುಗೀತು, ಮತ್ತೆ ಕೂತಿರ್ತಾನೆ. ಇಲ್ಲಿ ಬಂದರೆ ನೋಡಿ, ಪಾರಿಜಾತ ವೃಕ್ಷ ತಗೊಳ್ತೀನಿ ಅಂದರೆ ಇಂದ್ರ ಬೇಡ ಎಂದು ಅಡ್ಡಿ ಮಾಡಿದ. ಏನಪ್ಪ, ನಿನಗೆ ಇಂದ್ರ ಪದವಿ ಕೊಟ್ಟಿದ್ದೇ ಭಗವಂತ, ಪಾರಿಜಾತ ಒಂದು ಮರ ತಗೊಂಡು ಹೋಗ್ತೀನಿ ಅಂದರೆ ಎಷ್ಟು ಅಡ್ಡಿ ಮಾಡ್ತಾನೆ? ಯುದ್ಧಕ್ಕೆ ಬಂದ ಇಂದ್ರ, ಅವನನ್ನು ಸೋಲಿಸಿ ಪಾರಿಜಾತ ವೃಕ್ಷವನ್ನು ತರಬೇಕಾಯಿತು ಶ್ರೀಕೃಷ್ಣ. ಅಂದರೆ ಅಲ್ಲಿ ಶ್ಲೋಕ, ಭಾಗವತನೇ ಸಾಕ್ಷಾತ್ ಶುಕದೇವನೇ ಹೇಳಿದ ಶ್ಲೋಕ ಓದಿದ್ದೀವಲ್ಲ. ಈ ಇಂದ್ರ ಬುದ್ಧಿ ನೋಡು, ತನಗೆ ಪದವಿ ಹೋಯಿತು, ಗತಿಯಿಲ್ಲ, ಕಾಡಿನಲ್ಲಿದ್ದಾನೆ, ಭಿಕ್ಷೆ ಮಾಡಿಕೊಂಡು ಬದುಕುತ್ತಾಯಿ, ಅಂಥವರಿಗೆ ಅಸುರನನ್ನು ಸಂಹಾರ ಮಾಡಿ ಯುದ್ಧದಲ್ಲಿ ಗೆದ್ದು ಇಂದ್ರ ಪದವಿ ಅವರಿಗೆ ಕೊಟ್ಟರೆ ಆಹಾ ಎಷ್ಟು ಸಂತೋಷ ಪಟ್ಕೊಂಡ, ಮತ್ತೆ ಮತ್ತೆ ನಮಸ್ಕಾರ ಮಾಡಿದ ಶ್ರೀಕೃಷ್ಣನಿಗೆ, ಪಾದ ಮೇಲೆ ಬಿದ್ದ, ಆಹಾ ಆಹಾ ಎಂದ. ಪದವಿ ಬಂದ ನಂತರ ಆಯಿತು, ನಾನು ಪಾರಿಜಾತ ವೃಕ್ಷ ಹೋಗ್ತೀನಿ ಅಂತ, ಏ ಏಕೆ ತಗೊಂಡು ಹೋಗ್ತೀವಿ, ಅಧಿಕಾರವಿಲ್ಲ, ನನ್ನ ಪರ್ಮಿಷನ್ ಇಲ್ಲದರು, ಇಲ್ಲಿ ಸ್ವರ್ಗದಲ್ಲಿ ಓಡಾಡುವ ಅಧಿಕಾರವಿಲ್ಲ ಹೇಳಿಬಿಟ್ಟ. ಇನ್ನು ಅಲ್ಲ, ನಾನು ತಗೊಳ್ಳಲೇಬೇಕು ಅಂದರೆ ಯುದ್ಧಕ್ಕೆ ಬಂದ ಇಂದ್ರ. ಈಗೇನು ಹೇಳಬೇಕು,
ಅಂದರೆ ಇವರೆಲ್ಲರೂ ಪದವಿ ಸುಖಕ್ಕೋಸ್ಕರ ಹೋಗ್ತಾರೆ. ಸ್ವರ್ಗಕ್ಕೆ ಏಕೆ ಹೋಗ್ತಾರೆ? ಪದವಿ ಸುಖಕ್ಕೆ. ವೈಕುಂಠಕ್ಕೆ ಏಕೆ ಹೋಗ್ತಾರೆ? ವೈಕುಂಠದ ಲೋಕ ಸುಖಕ್ಕೆ. ಭಕ್ತಿ ಸುಖ ಅದು ಯಾವುದೂ ಅಲ್ಲ. ಭಗವಂತನಿಗೋಸ್ಕರ ವೈಕುಂಠಕ್ಕೆ ಹೋಗಬೇಕಾ? ಇಲ್ಲಿಲ್ಲವಾ ಭಗವಂತ? ಇಲ್ಲೇ ಇದ್ದಾನೆ, ಇಲ್ಲೇ ಅನುಭವ ಆಗ್ತದೆ. ನಾನು ನನ್ನದು ಅಭಿಮಾನ ಬಿಟ್ಟರೆ ನೀವು ಎಲ್ಲಿದ್ದರೆ ಅಲ್ಲೇ ಭಗವಂತ. ವೈಕುಂಠಕ್ಕೇನು ಹೋಗಬೇಕಾ? ವೈಕುಂಠ ಲೋಕದ ಸುಖ, ಸ್ವರ್ಗದ ಲೋಕದ ಸುಖ. ಲೋಕದ ಸುಖಕ್ಕಿಂತ ಭಗವಂತನ ನೇರಾಗಿರುವ ಭಕ್ತಿ ಸುಖ ಇನ್ನೂ ಹೆಚ್ಚಿಂದು. ಆದ್ದರಿಂದ ಬ್ರಹ್ಮಾದಿಗಳಿಗೆ ಗೊತ್ತಾಗಲಿಲ್ಲ ಈ ಆನಂದ, ಈ ಪತ್ನಿಯರಿಗಿರುವಂಥ ಆನಂದ. ನಾನು ನನ್ನದು ಅಭಿಮಾನ ಬಿಟ್ಟಿರುವಂಥ ನಿಸ್ವಾರ್ಥ ಪ್ರೇಮದಲ್ಲಿರುವ ಆನಂದ ಬ್ರಹ್ಮದೇವನಿಗೂ ಇಲ್ಲ ಅಂತೆ ನೋಡಿ. ಜನರು ಅಂದ್ಕೊಳ್ತಾರೆ, ಅಯ್ಯೋ ನಮಗಿಂತ ಹೆಚ್ಚು ಇಂದ್ರನಂತೆ, ಇಂದ್ರನಿಗಿಚ್ಚ ಹೆಚ್ಚು ಬ್ರಹ್ಮದೇವನಂತೆ. ಅಯ್ಯೋ ಒಬ್ಬೊಬ್ಬರು ದೇವರು ಋಷಿಗಳು, ಅವರಿಗೆ ಅಷ್ಟ ಸಿದ್ಧಿಗಳಿವೆ. ನಮಗೆ ಅಷ್ಟ ಸಿದ್ಧಿ ಇಲ್ಲ, ಒಂದು ಸಿದ್ಧಿ ಇಲ್ಲ, ಅರ್ಧ ಸಿದ್ಧಿ ಇಲ್ಲ, ಕಾಲು ಸಿದ್ಧಿ ಇಲ್ಲ, ಯಾವ ಸಿದ್ಧಿ ಬೇಕಾಗಿಲ್ಲ. ಆದರೂ ಅವರಿಗಿಂತ ಹೆಚ್ಚಿನ ಸುಖ ಪಡ್ಕೊಳ್ಳಬಹುದು ನೋಡಿ. ಮನುಷ್ಯ ಜನ್ಮದಲ್ಲಿ ಒಂದು ಅದೃಷ್ಟ ಏನಿದೆ, ಮಿಕ್ಕ ಜನರಿಗೆ ಸಿದ್ಧಿ ಇರಬಹುದು, ಲೋಕ ಪವರ್ ಇರಬಹುದು. ಲೋಕ ಪವರ್ ಇದ್ದರೆ ಆ ಪವರಿನ ಸುಖ ಇರುತ್ತದೆ. ಭಕ್ತಿ ಇದ್ದರೆ ನಿಸ್ವಾರ್ಥವಾದ ನಿರ್ಮಲವಾದ, ನಾನು ನನ್ನದು ಅಭಿಮಾನ ಬಿಟ್ಟಿರುವಂಥವನಿಗೆ ಅವರು ಭಗವನ್ಮಯವೇ ಆಗುತ್ತಾನೆ. ಅವರ ಸುಖ ಬ್ರಹ್ಮದೇವನಿಗಿಂತ ಹೆಚ್ಚು, ಇಲ್ಲೇ ಇದ್ದು ಪಡ್ಕೊಳ್ಳಬಹುದು. ಬ್ರಹ್ಮದೇವ್ ವೈರಾಗ್ಯವಿರುವವನಿಗೆ ಈ ಲೋಕದ ಪ್ರೀತಿ ಇಲ್ಲ, ಪರಲೋಕದ ಸುಖ ಇಲ್ಲ, ಪರಲೋಕದ ಮೋಹ ಇಲ್ಲ. ಪರಲೋಕಕ್ಕೆ ಹೋದರೆ ಅಂದರೆ ಏನು ಮಾಡ್ಕೊಳ್ತೀವಪ್ಪ, ಯಾವ ಲೋಕ ಅದರ ಲೋಕವೇ ಏನಿದೆ? ಇಂದ್ರಿಯ ಸುಖ ನಮಗೆ ಬೇಡ. ಅಧಿಕಾರ, ಎಲ್ಲರೂ ನಿಮ್ಮನ್ನು ಪೂಜೆ ಮಾಡ್ತಾರೆ. ಅಮ್ಮೋ ಸಿದ್ಧಪುರುಷರು ಮಹಾತ್ಮರು ಬಂದರು, ನೀವು ಇಂದ್ರ ಪದವಿ ಪಡ್ಕೊಂಡರೆ ಇಂದ್ರ ಸ್ವರ್ಗ ಲೋಕಕ್ಕೆ ಹೋದರೆ ಸಾಕು, ಜನರೆಲ್ಲ ಎಷ್ಟು ಪೂಜೆ ಮಾಡ್ತಾರೆ ಅಲ್ಲವೇ. ಯಾರೋ ಸ್ಪೆಷಲ್ ಅಧಿಕಾರ ಬಂದರೆ ಸಾಕು, ಎಲ್ಲರೂ ಮಂತ್ರಿಗಳು ಬಂದರು, ಅವರು ಬಂದರು, ಇವರು ಬಂದರು ಅಂದರೆ ಒಬ್ಬ MLA ಬಂದರು ನೋಡಿ ಎಷ್ಟು ಕಾರ್ಗಳು, ಎಷ್ಟು ಜನರು ಬರ್ತಾರೆ. ಯಾರಿಗೆ ಹೇಳದಿದ್ದರು MLA ಬರ್ತಾ ಇದ್ದಾನೆ ಅಂದರೆ ಸಾಕು, ಯಾರಿಗೋ ಗೊತ್ತಾಗ್ತದೆ, ಸುತ್ತಮುತ್ತಲು ಎಲ್ಲರೂ ನೋಡ್ಲಿಕ್ಕೆ ಬರ್ತಾರೆ. MLA ಬಂದರು, ಜನರಿಗೆ ಅನಿಸುತ್ತಮ್ಮ ಒಬ್ಬ ಮನುಷ್ಯನನ್ನು ನೋಡ್ಲಿಕ್ಕೆ ಇಷ್ಟು ಜನರು ಬಂದರೆ, ಅಮ್ಮ ನಾನು MLA ಆದರೆ ಎಷ್ಟು ಚೆನ್ನಾಗಿರುತ್ತದೆ. ಇಲ್ಲದಿದ್ದರೆ ನನ್ನನ್ನು ಯಾರೂ ನೋಡೋಕ್ಕೆ ಬರಲ್ಲ, ಇಲ್ಲಿರುವವರೇ ನೋಡಲ್ಲ ನಮ್ಮನ್ನು, ಹೊರಗಿನವ್ರು ಯಾರು ನೋಡೋಕ್ಕೆ ಬರ್ತಾರೆ ಅಲ್ಲ. ಜನರಿಗೆ ಅನಿಸುತ್ತದಪ್ಪ MLA ಪದವಿ ಬೇಕು, ಏನೇ ಆಗಲಿ ಕಷ್ಟಪಟ್ಟು ಪದವಿ ಪಡ್ಕೊಳ್ಳೋಣ, ಎಲ್ಲರೂ ನೋಡ್ಲಿಕ್ಕೆ ಬರ್ತಾರೆ ಅಲ್ಲ. ಇದು ಪದವಿ ಮಹಿಮೆ. ಪದವಿಯಿಂದ ಎಲ್ಲರಿಗೆ ಏನೋ ವಿಶೇಷ ಅನಿಸುತ್ತದೆ, ಎಲ್ಲರಿಗಿಂತ ನಾನು ಹೆಚ್ಚಾಗಿ ಬಿಟ್ಟೆ. ಆದರೆ ಅದೆಲ್ಲ ಪದವಿ ಮಹಿಮೆ. ಮನುಷ್ಯನಿಗೆ ಯಾವ ಪದವಿ ಇಲ್ಲ, ಯಾವ ಸ್ವರ್ಗ ಪದವಿ ಇಲ್ಲ, ಪುಣ್ಯಬಲ ಇಲ್ಲ, ಸಿದ್ಧಿ ಇಲ್ಲ. ಸ್ವರ್ಗದಲ್ಲಿರುವವರಿಗೆ ಒಂದು ಸಣ್ಣ ಪುಟ್ಟ ಸಿದ್ಧಿಗಳಿರುತ್ತವೆ ಗೊತ್ತಾ, ಇನ್ನೊಬ್ಬರಿಗೆ ಆಶೀರ್ವಾದ ಮಾಡಿದರೆ ಆಗುತ್ತದೆ, ಎಲ್ಲ ಆಗಲ್ಲ ಕೆಲವು ಕೆಲವು. ಸಿ, ಅವರವರ ಶಕ್ತಿ ಎಷ್ಟು ಎಷ್ಟರ ಮಟ್ಟಿಗೆ ಇರುತ್ತದೋ ಅಷ್ಟು ಮಟ್ಟದ ಆಶೀರ್ವಾದ ಮಾಡಬಹುದು ಅವರವರಿಗೆ ಶಕ್ತಿ. ಏಕೆಂದರೆ ನೀವು ಬ್ಯಾಂಕ್ಗೆ ಹೋದರೆ ಅವರು, ಅಥವಾ ಆಫೀಸರ್ ಕಡೆ ಹೋದರೆ, ತಹಸೀಲ್ದಾರು, ಮೇರೆ DM, ಯಾರ್ಯಾರ ಕಡೆ ಹೋದರೆ ಅವರ ಅಧಿಕಾರ ಎಷ್ಟಿರುತ್ತದೋ ಅಷ್ಟು ನಿಮಗೆ ಕೊಡ್ತಾರೆ. ಇದು ಬೇಕು ಅಂದರೆ ಅವ್ರು ಹೇಳ್ತಾರೆ, ನಾವು ಇಷ್ಟೇ ಮಾಡ್ತೀವಿ, ತಾಲೂಕು ತಹಸೀಲ್ದಾರ್ ಇಷ್ಟೇ, ಇದಕ್ಕಿಂತ ಹೆಚ್ಚು ಬೇಕಂದರೆ ನೀವು ಮೇಲಿನ ಆಫೀಸರ್ಗೆ ಹೋಗಬೇಕು, ಇಲ್ಲಿ ಆಗಲ್ಲ ನೀವು ಅಲ್ಲಿಗೆ ಹೋಗು, ಆ ಆಫೀಸರ್ಗೆ ಹೋಗು, ಎಲ್ಲಿ ಹಾಸನಕ್ಕೆ ಹೋಗು, ಹಾಸನ ಆಫೀಸರು ಕೆಲವೇ ಮಾಡ್ತಾನೆ, ಇದಕ್ಕಿಂತ ಹೆಚ್ಚು ಬೇಕಂದರೆ ಅಷ್ಟು, ನಾನು ಇಷ್ಟೇ ಸ್ಯಾಂಕ್ಷನ್ ಮಾಡ್ತೀನಿ, ಇದಕ್ಕಿಂತ ಹೆಚ್ಚು ಬೇಕಂದರೆ MLA ಹತ್ತಿರ ಹೋಗಬೇಕು. MLA ಹೇಳಿಬಿಟ್ರೆ ಮಾಡ್ತೀವಪ್ಪ, ಇಲ್ಲಿಂದ ಮಂತ್ರಿಯವರು ಆಗಬೇಕು, ಮಂತ್ರಿಯವರು ಬ್ಯುಸಿ ಇದ್ದಾರೆ, ನಾನು ಮಾತಾಡಿ ನಿಮಗೆ ಸ್ಯಾಂಕ್ಷನ್ ಮಾಡಿಸ್ತೀನಿ. ನೀವೇ ಮಾಡು ಅಂದರೆ ನಾನು MLA ಅಪ್ಪ, ನನ್ನಿಂದಾಗಲ್ಲ, ಮಂತ್ರಿ ಅವರೇ ಮಾಡಬೇಕು. ಆ ಮಂತ್ರಿಯನ್ನು ಕೇಳಿದರೆ ನನ್ನಿಂದಾಗಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತ. ಮುಖ್ಯಮಂತ್ರಿ ಹೇಳ್ತಾರೆ ನಮಗೆ ಏನು ರಾಜ್ಯ ಸರ್ಕಾರಕ್ಕೆ ಇಷ್ಟೇ ಅಧಿಕಾರವಿದೆ, ಇದಕ್ಕಿಂತ ಹೆಚ್ಚಂದರೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಯಿಂದ ಭಾಗ. ಅಂದರೆ ಎಲ್ಲರಿಗೂ ತಮ್ಮ ತಮ್ಮ ಅಧಿಕಾರಕ್ಕೆ ಅನುಗುಣವಾಗಿ ಆಶೀರ್ವಾದ ಮಾಡ್ತಾರೆ, ಅದಕ್ಕಿಂತ ಹೆಚ್ಚು ಮಾಡೋಕ್ಕಾಗಲ್ಲ ಅಲ್ಲವೇ. ಅಂದರೆ ಒಬ್ಬರಿಗೆ ಸ್ವಲ್ಪ ಸಿದ್ಧಿ ಇರುತ್ತದೆ, ಕಾಲು ಸಿದ್ಧಿ, ಒಬ್ಬನಿಗೆ ಅರ್ಧ ಸಿದ್ಧಿ, ಒಬ್ಬನಿಗೆ ಒಂದು ಸಿದ್ಧಿ, ಒಬ್ಬನಿಗೆ ಒಂದು ಕಾಲು, ಒಬ್ಬನಿಗೆ ಒಂದೂವರೆ, ಒಬ್ಬನಿಗೆ ಒಂದು ಮುಕ್ಕಾಲು, ಒಬ್ಬನಿಗೆ ಎರಡು ಸಿದ್ಧಿ, ಮೂರು ಸಿದ್ಧಿ, ಅಷ್ಟು ಸಿದ್ಧಿ ಬ್ರಹ್ಮಲೋಕದವರೆಗೆ ಅಲ್ಲ. ಅಷ್ಟೇ ಇದ್ದರೂ ಅವ್ರಿಗೆ ಬೇಜಾರೆ ಇಲ್ಲವ? ಅಷ್ಟೇ ಇದ್ದರೂ ಪರಿಪೂರ್ಣ ಸುಖವೇನಿರಲ್ಲ, ಒಳ್ಳೆಯದೇ, ಅದರಿಂದ ಎಷ್ಟೋ ವಿಷಯಗಳಾಗುತ್ತವೆ. ಆದರೆ ಅದಕ್ಕಿಂತ ಹೆಚ್ಚೊಂದಿದೆ, ಏನು? ನಮಗೆ ಯಾವ ಸಿದ್ಧಿಯೂ ಬೇಡ. ಬರ ಅಷ್ಟು ಸಿದ್ಧಿಗಿಂತ ಹೆಚ್ಚಿನ ಸಿದ್ಧಿ ಇದೆಯಾ? ಇದೆ. ಅದೇನು ಸಿದ್ಧಿ? ಭಗವತ್ ಪ್ರಾಪ್ತೇ ನಮ್ಮ ಸಿದ್ಧಿ. ನಾನು ಎಂಬುದೇ ಅಭಿಮಾನ ಬಿಟ್ಟು ನನ್ನದು ಯಾವುದೂ ಇಲ್ಲ, ನಾನು ಪೂರ್ತಿ ಗುಲಾಮ, ನನಗೆ ಯಾವುದೂ ಇಲ್ಲ, ಪೂರ್ತಿ ಭಗವಂತನಿಗೆ ಬಿಟ್ಟೆ, ನನಗಿರುವುದೆಲ್ಲ ಭಗವಂತ ಅಷ್ಟೇ, ನಾನೊಬ್ಬ ಭಗವಂತನಿಗೆ ಗುಲಾಮ ಸೇವಕ, ಎಲ್ಲ ಭಗವಂತಂದೆ, ಅವನಿಗೆ ಒಪ್ಪಿಸಿದೆ, ಅವರು ಏನು ಮಾಡಿದ್ದರೆ ಅದು ಅವರಿಷ್ಟ ಆಗಲಿ.
ಇದು ಅಷ್ಟಸಿದ್ಧಿಗಳಿಗಿಂತ, ಅಷ್ಟಸಿದ್ಧಿಗಳು, 10 ಸಿದ್ಧಿಗಳು, 15 ಸಿದ್ಧಿಗಳು, 20 ಸಿದ್ಧಿಗಳು, ಎಲ್ಲ ಸಿದ್ಧಿಗಳಿಗಿಂತ ಹೆಚ್ಚಿನದು ಯಾವುದು? ಭಗವತ್ ಸಿದ್ಧಿ. ಭಗವತ್ ಸಿದ್ಧಿ ಅಂದೇನು? ಭಗವಂತನೇ ನಮಗೆ, ಈಗ ಯಾರೂ ಇಲ್ಲ, ಎಲ್ಲ ಅವನೇ. ಅವ್ರು ಏನು ಮಾಡಿದ್ದರೆ ಅದು, ನಾವು ಯಾವ ಆಗ್ರಹ ಮಾಡಲ್ಲ. ಅವ್ರು ಏನು ಮಾಡಿದ್ದರೆ ಅದು ಅವರ ಪ್ರೇಮ ಅಷ್ಟೇ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವುದು, ಅವರಿಗೆ ಸೇವೆ ಮಾಡುವುದು, ಅವರು ಹೇಳಿದ್ದು ಮಾಡುವುದಷ್ಟೇ. ಅವರು ಎಲ್ಲಿಟ್ಟರೆ ಅಲ್ಲಿ, ಏನು ಮಾಡಿದರೆ ಅದು, ಏನು ಕೊಟ್ಟರೆ ಅದು, ಏನು ಕೊಡ್ತೀರೋ ಅದು, ಏನು ಕೊಡದಿದ್ದರೆ ಅದು ನಿಮ್ಮ ಇಷ್ಟ, ಬಿಡ್ತೀವಿ, ನಿಮಗೆ ಬಿಡ್ತೀವಿ. ಏಕೆ? ನೀವಿದ್ದರೆ ಸಾಕು ನಮಗೆ, ಏನೇ ಇರಲಿ, ಏನೇ ಬಿಡಲಿ. ಇದು ಎಲ್ಲಕ್ಕಿಂತ ದೊಡ್ಡ ಸಿದ್ಧಿ, ಇದೇ ಭಕ್ತಿ ಸಿದ್ಧಿ. ಜನರು ಹೇಳ್ತಾರೆ ಲೋಕಪ್ರಾಪ್ತಿ ಸಿದ್ಧಿಪ್ರಾಪ್ತಿ, ಲೋಕಪ್ರಾಪ್ತಿಗಿಂತ ಸಿದ್ಧಿಪ್ರಾಪ್ತಿಗಿಂತ ಹೆಚ್ಚಿನದು ಭಗವತ್ ಪ್ರಾಪ್ತಿ, ಅದೇ ಒಂದು ದೊಡ್ಡ ಸಿದ್ಧಿ. ಅಮ್ಮೋ, ಇದು ಎಲ್ಲಕ್ಕಿಂತ ದೊಡ್ಡದು, ಎಲ್ಲಕ್ಕಿಂತ ದೊಡ್ಡದು. ಇದರಲ್ಲಿ ನಮಗೆ ಅದಿಲ್ಲ ಇದಿಲ್ಲ ಎಂದು ಯಾವುದೂ ಅನಿಸಲ್ಲ, ಯಾವುದು ಕೊರತೆ ಅನಿಸಲ್ಲ. ನಮಗಿಂತ ಹೆಚ್ಚು ಇನ್ನೊಬ್ಬರಿಗಿದ್ದರೆ, ನಮಗೆ ಇಲ್ಲದಿದ್ದರೆ ಅಯ್ಯೋ ನಮ್ಮ ಗತಿ ಹೀಗಿದೆ, ಅವರಿಗೆಲ್ಲ ಚೆನ್ನಾಗಿದೆ ಅಂತ ಈರ್ಷ್ಯ ಪಟ್ಕೊಳ್ಳಲ್ಲ. ನಮಗಿಂತ ಅಧಿಕಾರಿ ದೊಡ್ಡ ಇರಬಹುದು, ಅವರಿಗೆ ಸನ್ಮಾನಗಳಾಗಬಹುದು, ಏನೋ ಇರ್ಬೋದು, ಇವರಿಗೆ ನನಗೆ ಅದು ಇಲ್ಲ ಎಂದು ಚಿಂತನೆ ಇಲ್ಲ. ನಾನು ಎಲ್ಲಿದ್ದರೂ ನಮಗೆ ಭಗವಂತ ಇದ್ದಾನೆ, ನಮ್ಮ ಹೃದಯದಲ್ಲಿ ಅದೇ ಆನಂದ ನೋಡಿ. ಹಾಗೆ ಮಿಕ್ಕ ಲೌಕಿಕ ಉದಾಹರಣೆ ಹೇಳ್ತೀನಿ ನೋಡಿ. ಚಿಕ್ಕ ಮಗುವಿಗೆ ಏನು, ಅವ್ರು ಆಟ ಆಡ್ತಾನೆ, ಅವರಿಗೆ ಆಟ ವಸ್ತುಗಳು, ತಾಯಿ ಇದ್ದರೆ ಸಾಕು, ಅವರಿಗೆ ಎಲ್ಲ ಸಿಕ್ಕಿ, ಅಷ್ಟ ಸಿದ್ಧಿಗಳಿಗಿಂತ ಎಷ್ಟು ಹೆಚ್ಚು ಸಿಕ್ಕಿದಂತೆ. ತಾಯಿ ಸಿದ್ಧಿ ಒಂದೇ ಇರುತ್ತದೆ ಅವರಿಗೆಲ್ಲದೆ, ಯಾವ ಸಿದ್ಧಿ ಬೇಡ. ಮಿಕ್ಕ ಜನರಿಗೆ ಅವರಿಗೆ ಅಧಿಕಾರ ಇರುತ್ತದೆ, ಹಣ ಇರುತ್ತದೆ, ಏನೋ ಇರುತ್ತದೆ. ಅವ್ರು ಹೇಳ್ತಾರೆ ಇದ್ಗೋ ತೋರಿಸಿದ್ದರೆ ಅವರು ಚೆನ್ನಾಗಿದೆ ಅಂತ ಹೇಳ್ತಾನೆ. ಬರ್ತೀಯಾ ನಮ್ಮ ಮನೆಗೆ ಅಂದರೆ ಹಾಂ ಬರಲ್ಲ. ಇನ್ನೇನು ತೋರಿಸ್ತಾರೆ, ನಿಮ್ಗೆ ಚಾಕ್ಲೇಟ್ ಕೊಡ್ತೀವಿ, ನಿಮ್ಗೆ ಅದು ಕೊಡ್ತೀವಿ, ಈಗ ಸೈಕಲ್ ತೋರಿಸ್ತಾರೆ, ಈಗ ಸ್ಕೂಟ್ರ್ ಹತ್ತಿಸ್ತೀವಿ. ನೀವು ಎಲ್ಲ ತೋರಿಸು, ಸೈಕಲ್ ತೋರಿಸು, ಸ್ಕೂಟ್ರ್ ತೋರು, ಕಾರ್ ತೋರಿಸು, ಎಲ್ಲ ತೋರಿಸು, ಯಾವತ್ತು ತೋರಿಸಿದ್ರೂ ಅವ್ರು ಬರಲ್ಲ. ಸ್ವಲ್ಪ ಹೊತ್ತಿರುತ್ತಾನೆ, ಮತ್ತೇನು ಹೇಳ್ತಾನೆ, ಅಮ್ಮ ಅಂದರೆ ಹಾಂ ಅಷ್ಟೇ, ಅಮ್ಮ ಒಂದಿದ್ದರೆ ಸಾಕು, ಯಾವುದೇ ಇಟ್ಕೊಳ್ಳಲ್ಲ. ಹಾಗೆ ಲೌಕಿಕ ಉದಾಹರಣೆ ಹೇಳಿದ್ದೀನಿ. ಹಾಗೆ ಮಿಕ್ಕ ಜನರಿಗೆ ಏನೇನೋ ಇರಬಹುದು, ಅದರಿಂದ ಅವರಿಗೆ ಏನೇನೋ ಸಿದ್ಧಿಗಳಿದ್ದರೆ ಸ್ವಲ್ಪ ಸುಖ ಇರುತ್ತದೆ, ಅದರ ಜೊತೆಗೆ ಸ್ವಲ್ಪ ದುಃಖ ಇರುತ್ತದೆ, ಅದು ಅವರವರು ನೋಡ್ಕೊಳ್ತಾರೆ. ಆದರೆ ಈ ಭಕ್ತನಿಗೆ ಒಂದೇ ಒಂದು ಸಿದ್ಧಿ, ಏನು? ಭಗವಂತನೇ ಸಿದ್ಧಿ, ಎಲ್ಲ ಭಗವಂತನೇ ನೋಡಿಕೊಳ್ಳುವವನು. ಆ ಭಗವಂತನ ಅಹೇತುಕ ಪ್ರೇಮ, ಅನಂತ ಪ್ರೇಮ, ಹಾ ಅನಂತ ಪ್ರೇಮ ಅಲ್ಲ, ಏನು ಹೇಳಬೇಕು, ಅನಂತ ಅಂದರೆ ಏನು, ಸಮುದ್ರ ಅಷ್ಟು ಅನುಗ್ರಹ. ಅದರಲ್ಲಿ ಯಾವುದು ಕೊರತೆ ಇದೆ ಎಂದೇ ಅನಿಸಲ್ಲ ನಮಗೆ, ಅದಿಲ್ಲ ಇದಿಲ್ಲ ಅನಿಸುವುದೇ ಅಲ್ಲ, ಎಲ್ಲ ಎಲ್ಲ ಇದೆ ಅಷ್ಟೇ. ಆದ್ದರಿಂದ ನೀವು ಬ್ರಹ್ಮಲೋಕವೂ ನೋಡಬೇಕಾಗಿಲ್ಲ, ಸ್ವರ್ಗವೂ ನೋಡಬೇಕಾಗಿಲ್ಲ, ಬೇಕಾದರೆ ಅವರೇ ಹುಡುಕೊಳ್ಳ ಬರ್ತಾರೆ ಭಗವದ್ ದರ್ಶನಕ್ಕೆ. ಗೋಪಿಕರು ನೋಡಿ, ಅವರಿಗೆ ಏನಿತ್ತು, ಕಾಡು ಜನರು, ಮನೆಯಲ್ಲಿರುತ್ತಾರೆ, ಮನೆ ಕೆಲಸ ಮಾಡ್ತಾರೆ ಅಷ್ಟೇ, ಅವರಿಗೆ ಏನೂ ಇಲ್ಲ. ಗೋಪಿಯರನ್ನು ನೋಡುವುದಕ್ಕೆ ಇಂದ್ರಾದಿ ದೇವರು ಬರಬೇಕು, ಅಲ್ಲಿಂದ ವೈಕುಂಠ ಬ್ರಹ್ಮಲೋಕದಿಂದ ಬ್ರಹ್ಮದೇವನೇ ಬರಬೇಕು ಗೋಪಿಕರ ದರ್ಶನಕ್ಕೋಸ್ಕರ. ಇವರಿಗೆ ಏನಿದೆ, ಮನೆಯಲ್ಲೇನೋ ಕೆಲಸ ಮಾಡುವುದು, ಕೃಷ್ಣನನ್ನೇ ಹಾಡುತ್ತಾ ಅವರ ಕೀರ್ತನ ಮಾಡುತ್ತಾ ಹಾಡು ಹಾಡುತ್ತಾ ಬದುಕುವುದು. ನಮಗೆ ಅದು ಬೇಕು ಇದು ಬೇಕೆಂದು ಕೃಷ್ಣನಿಂದ ಕೇಳಲಿಲ್ಲ, ಯಾರಿಂದ ಕೇಳಲಿಲ್ಲ ಅಷ್ಟೇ. ಯಾರೇ ಬರಲಿ ಹೊರಲಿ, ಬರುವವರು ಬರ್ತಾರೆ, ಹೋಗುವವರು ಹೋಗ್ತಾರೆ, ಯಾರ ಮೇಲೆ, ನಮಗೆ ನಮ್ಮ ಕೃಷ್ಣ ಒಬ್ಬನಿದ್ದಾನೆ, ನಮ್ಮ ಜೀವನದಲ್ಲೇ ಇದ್ದಾನೆ, ನಮ್ಮ ಕೆಲಸದಲ್ಲೇ ಇದ್ದಾನೆ. ನಾವು ಯಾವ ಕೆಲಸ ಮಾಡುತ್ತಾ ಇದ್ದರೂ ಈ ಕೆಲಸ ಸ್ವೀಕಾರ ಮಾಡ್ತಾನೆ, ನಾವು ಮಾಡಿರುವ ಕಾಣಿಕೆ ಈ ಸೇವಾ ಸ್ವೀಕಾರ ಮಾಡುತ್ತಾ ನಮ್ಮ ಜೊತೆಗೇ ಇರುತ್ತಾನೆ ಕೃಷ್ಣ, ನಮ್ಮ ಜೊತೆಗೆ ನಮ್ಮ ಸುಖ ದುಃಖ ಹಂಚಿಕೊಳ್ತಾನೆ, ನಮ್ಮ ಜೀವನದಲ್ಲೇ ಅಂತರ್ಭಾಗ, ನಮ್ಮ ಜೊತೆಗೇ ಇದ್ದಾನೆ. ಈ ಆನಂದ ನಿರಂತರವಾಗಿ ಶ್ರೀಕೃಷ್ಣ ತಮ್ಮ ಹೃದಯದಲ್ಲೇ ಇದ್ದಾನೆ, ತಮ್ಮ ಜೊತೆಗೇ ಇದ್ದಾನೆ. ಈ ಶ್ರೀಕೃಷ್ಣನ ಸಹವಾಸದ ಅನುಭವ ಅಲ್ಲವೇ ಇದು, ಕೇವಲ ನಿಸ್ವಾರ್ಥ ನಿರ್ಮಲವಾದ ಅನನ್ಯ ಶರಣತ ಭಕ್ತಿಯಿಂದಲೇ ಆಗುತ್ತದೆ. ಸಂಪದಗಳು ಸಿದ್ಧಿಗಳು ಅವೆಲ್ಲಕ್ಕಿಂತ ಹೆಚ್ಚಿನದು ಭಕ್ತಿ ಸಿದ್ಧಿ, ಭಗವತ್ ಸಿದ್ಧಿ, ಭಕ್ತಿ ಸಿದ್ಧಿ, ಯಾವುದೇ ಹೇಳಲಿ, ಇದೊಂದು ಭಕ್ತಿ ಸಿದ್ಧಿ. ಅದಕ್ಕಿಂತ ಭಕ್ತರು ಸಿದ್ಧಿಗಳು ಕೊಟ್ಟರೂ ತಗೊಳ್ಳಲ್ಲ ಅಂತೆ. ಬ್ರಹ್ಮದೇವ ಬಂದು ನಿಮ್ಗೆ ಯಾವುದು ಬೇಕು, ಸ್ವರ್ಗ ಬೇಕಾ, ವೈಕುಂಠ ಬೇಕಾ, ಇನ್ನೇನಾದರೂ ಸಿದ್ಧಿ ಬೇಕಾ, ದೂರದೃಷ್ಟಿ ಕೊಡ್ತೀವಿ, ಇಲ್ಲಿಂದ ಕಾಶಿಯಲ್ಲಿ ಏನಾಗ್ತದೆ ಇಲ್ಲಿಂದಲೇ ಗೊತ್ತಾಗ್ತದೆ. ಹಣ ಬೇಕಾಗ್ತದೆ, ಚಿನ್ನ ನೋಡಿ, ನೀವು ಮುಟ್ಟಿದ್ದರೆ ಚಿನ್ನ ಆಗ್ತದೆ. ಅದೇನು ಹೇಳ್ತಾರೆ, ಕಬ್ಬು ಹೇಳ್ತಾರ, ಐರನ್ಗೆ ಏನು ಹೇಳ್ತಾರೆ, ಕಬ್ಬಿಣ. ಓಕೆ, ಆ ಕಬ್ಬಿಣ ಮುಟ್ಟಿದರೆ ನಿಮಗೆ ಚಿನ್ನ ಆಗಿಬಿಡ್ತದೆ ಅಂತ ಸಿದ್ಧಿ ಕೊಡ್ತೀವಿ ಅಂದರೆ, ಅಬ್ಬಾ ಕಬ್ಬಿಣನ ಚಿನ್ನ ಮಾಡಿದರೆ ಎಷ್ಟು ಜನರು ನೋಡ್ಲಿಕ್ಕೆ ಬರ್ತಾರೆ ನನ್ನನ್ನು, ಆಹಾ ಅಂತ ಅಲ್ಲ. ಜನರಿಗೆ ಅದಿಷ್ಟವಾಗ್ತದೆ, ಇವರಿಗೆ ಕಬ್ಬಿಣದ ಚಿನ್ನ ಆಗಲಿ, ಚಿನ್ನ ಕಬ್ಬಿಣ ಆಗಲಿ, ಅವ್ರಿಗೆ ವ್ಯತ್ಯಾಸವೇ ಇಲ್ಲ, ಅದು ನೋಡೋದೇ ಇಲ್ಲ ಆ ಕಡೆಗೆ ಅಲ್ಲ. ಅವರಿಗೆ ಒಂದೇ ಒಂದೇ, ನಮ್ಮ ಕೃಷ್ಣ ಇದ್ದಾನೆ ಸಾಕು. ಆ ಗೋಪಿಕರದ್ದು ನೋಡಿ ಭಕ್ತಿ ಹೇಗಿದೆಯೋ. ಆದ್ದರಿಂದ ಬ್ರಹ್ಮದೇವನಿಗಿಂತ ಹೆಚ್ಚು ಎಂದು ಗೋಪಿಕರು ಹೇಳಿದ್ದಾರೆ, ಋಷಿಗಳಿಗಿಂತ ಹೆಚ್ಚು. ಹಾ,
ಬ್ರಹ್ಮಾದಿ ದೇವರೇ ಇವರನ್ನು ನೋಡಲಿಕ್ಕೆ ಬರ್ತಾರೆ. ಇತ್ತಂ ರಮಾಪತಿಮವಾಪ್ಯಪತಿಂ ಸ್ತ್ರೀಯಸ್ತ ಬ್ರಹ್ಮಾದಯೋಪಿ ನ ವಿದುಃ ಪದವೀಂ ಯದೀಯಂ. ಇವರ ಪದವಿ, ಪದವಿ ಅಂದರೆ ಇವರ ಸ್ಥಾನ, ಇವರ ಸ್ಥಿತಿ. ಇವರಿಗೆ ಎಷ್ಟು ಭಗವಂತನ ಪ್ರೀತಿ ಅನುಗ್ರಹ ಪ್ರಾಪ್ತಿ ಸಿಕ್ಕಿತೋ ಅದು ಬ್ರಹ್ಮಾದಿಗಳು ಈರ್ಷ ಪಡತಕ್ಕದ್ದು ಬ್ರಹ್ಮಾದಿಗಳಿಗೂ ಇಲ್ಲ. ಬೇಜರ್ಮುದ ಅವಿರತ ಮೇಧಿತಯ ಅನುರಾಗ. ಅದರಿಂದ ಆ ನಿರಂತರ ಅನುರಾಗ, ಅಹೇತುಕ ಅನುರಾಗದಲ್ಲಿ ಮುಳುಗಿ 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 ಮೀನು ನೀರಿನಲ್ಲಿ ಸಮುದ್ರದಲ್ಲಿ ಹೇಗಿರುತ್ತದೋ ಅಷ್ಟು ಆನಂದದಲ್ಲಿ ಮುಳುಗಿದ್ದಾರೆ. ಹಾಸಾವಲೋಕನವ ಸಂಗಮಲಾಲ ಸಾಧ್ಯಂ ಪ್ರತ್ಯುದ್ಗಮಾಸನವರಾರ್ಹಣ ಪಾದ ಶೌಚ. ಶ್ರೀಕೃಷ್ಣ ಇದ್ದರೆ ಮನೆಯಲ್ಲಿ ಓ ಶ್ರೀಕೃಷ್ಣ ನಮ್ಮವನೇ ಇದ್ದಾನೆ ಎಂದು ಹಾಗಲ್ಲ, ಸೇವಕರಿದ್ದಾರಂತೆ. ಇಲ್ಲಿ ನೋಡಿ, ದಾಸೀಶತಾ ಅಪಿ. ಒಬ್ಬ ಮನೆಯಲ್ಲಿ ಇವರೆಲ್ಲರೂ ರಾಜಕುಮಾರಿಗಳಲ್ಲವೇ ಇವರೆಲ್ಲರೂ. ಒಬ್ಬೊಬ್ಬರಿಗೆ ನೂರು ನೂರು ದಾಸಿಗಳಿದ್ದರಂತೆ. ನೂರು ದಾಸಿಗಳಿದ್ದರೂ ಶ್ರೀಕೃಷ್ಣನಿಗೆ ಸೇವೆ ತಾವೇ ಮಾಡುತ್ತಿದ್ದರಂತೆ. ಏಕೆ? ಭಗವತ್ ಸನ್ನಿಧಿ, ಭಗವತ್ ಸೇವದಿಂದಲೇ ಪರವಶರಾದರು ಭಕ್ತಿಯಿಂದ. ಆ ಭಕ್ತಿ ಎಲ್ಲಿ ಪ್ರೇಮ ಇರುತ್ತದೋ ಸೇವಕರವರೆಗೂ ಹೋಗಲ್ಲ, ತಾವೇ ಹೋಗಿ ಸೇವೆ ಮಾಡ್ತಾರೆ. ಅದರಿಂದ ಪ್ರತ್ಯುದ್ಗತ, ಶ್ರೀಕೃಷ್ಣ ಬಂದರೆ ಸಾಕು, ತಾವೇ ಎದ್ದು ನಿಂತುಕೊಳ್ಳುವುದು, ಆಸನ ಕೊಡುವುದು, ಅರ್ಹಣ ಪೂಜೆ ಮಾಡುವುದು, ಪಾದ ಶೌಚ ತಾಂಬೂಲ ವಿಶ್ರಮಣ ಇದೆಲ್ಲ, ಊಟ ಬಡಿಸುವುದು, ಇನ್ನೇನು ಅದೇನು ವಿಂಜಾಮರ ಬೀಸುವುದು ಅದೆಲ್ಲ, ತಾಂಬೂಲ ವಿಶ್ರಮಣ ವೀಜನ ಗಂಧ ಮಾಲ್ಯೈ, ಅವರಿಗೆ ಏನೇನು ಬೇಕೋ ಆ ವಸ್ತುವನ್ನು ತಾನೇ ಕೊಡುವುದು ಸಾಕ್ಷಾತ್ ಶ್ರೀಕೃಷ್ಣನಿಗೆ. ಏಕೆ? ಶ್ರೀಕೃಷ್ಣನ ಸನ್ನಿಧಿಯಲ್ಲಿರುವುದು, ಅವರನ್ನು ನೋಡುವುದು, ಅವರಿಗೆ ಸೇವೆ ಮಾಡುವುದು. ಅವರು ನಾವು ಮಾಡಿದ್ದ ಸೇವೆ ಅವರು ಸ್ವೀಕಾರ ಮಾಡಿ ತಮ್ಮನ್ನು ನೋಡಿದ್ದರೆ ಪ್ರೀತಿಯಿಂದ ಅಷ್ಟೇ, ಈಗ ಧನ್ಯವಾಗುತ್ತದೆ ಜನ್ಮ. ಇಟು ಕೇಶಪ್ರಸಾರ ಶಯನ ಸ್ನಪನಾಹ. ಅವರಿಗೆ ವಸ್ತ್ರ ಏನಾದರೂ ಬೇಕೋ, ಇನ್ನೇನಾದರೂ ಬೇಕೋ, ಯಾವ ವಸ್ತು ನೋಡಿ, ದಾಸೀಶತಾ ಅಪಿ ವಿಭೋರ್ವಿಧ ದುಸ್ಮದಾಸ್ಯಂ. ದಾಸೀಶತಾ ಅಪಿ, ಒಬ್ಬೊಬ್ಬರಿಗೆ ಅನೇಕ ಶತಶತ, ಶತ ಅಂದರೆ ನೂರು ನೂರು, ನೂರು ನೂರು ದಾಸಿಗಳಿದ್ದರೂ ಅವರೆಲ್ಲ ಬೇರೆ ಕೆಲಸ ನೋಡಲಿ, ಸಾಕ್ಷಾತ್ ಶ್ರೀಕೃಷ್ಣನ ಸೇವೆ ನಾವೇ ಮಾಡ್ತೀವಿ ಎಂದು ಮಾಡುತ್ತಾ ಇದ್ದರಂತೆ. ಯಾರು? 16,000 ಸ್ತ್ರೀಯರು, ಪತ್ನಿಯರು. ಏಕೆ? ನಮಗೆ ವೈಕುಂಠಕ್ಕಿಂತ ಹೆಚ್ಚಿನದು ಇಲ್ಲೇ ಸಿಕ್ಕಿದೆ, ಇನ್ನೇಕೆ? ತಾಸಾಂ ಯಾದಶ ಪುತ್ರಾಣಾಂ. ಇಷ್ಟೆಲ್ಲ ಅವರು ಒಬ್ಬೊಬ್ಬ ಪತ್ನಿಯರ ಜೊತೆಗೆ ಒಂದು ರುಕ್ಮಿಣಿ ಹೇಳಿದ್ದಾರೆ. ರುಕ್ಮಿಣಿ ನಂತರ ಮಿಕ್ಕ ಪತ್ನಿಯರ ಜೀವನ, ಅವರ ಹೃದಯ, ಅವರ ಸೇವಾ, ಶ್ರೀಕೃಷ್ಣನ ಗೃಹಸ್ಥಾಶ್ರಮ ಹೇಗಿತ್ತು? ಒಂದು ವೈಕುಂಠ ಆಗಿತ್ತು. ಲೌಕಿಕ ಭೂಲೋಕ ಹಾಗೆ ಇರಲಿಲ್ಲ, ವೈಕುಂಠ ಹಾಗೆ. ಮಿಕ್ಕ ಜನರು ವೈಕುಂಠದಲ್ಲಿ ಜಯವಿಜಯರು, ಲಕ್ಷ್ಮೀದೇವಿ ಹೇಗೆ ಸೇವೆ ಮಾಡ್ತಾ ಇರುತ್ತಾರೋ ಅಷ್ಟಿದ್ದರಂತೆ. ಈ ಲೋಕವೂ ಅಷ್ಟು ಬ್ರಹ್ಮಾನಂದದಿಂದ ಆನಂದಮಗ್ನರಾಗಿದ್ದಾರೆ. ಅದು ಇಲ್ಲಿ ಹೇಳುವುದು. ಈಗ ಅವರಿಗೆ ಮಕ್ಕಳು, ಒಬ್ಬೊಬ್ಬರಿಗೆ ಎಷ್ಟು ಮಕ್ಕಳು, ಏನು ಮಕ್ಕಳು, ಈಗ ಹೇಳ್ತಾರೆ ನೋಡಿ. ತಾಸಾಮ್ಯ ದಶ ಪುತ್ರಾಣಾಂ ಕೃಷ್ಣ ಸ್ತ್ರೀಣಾಂ ಪುರೋಧಿತ. ಒಬ್ಬೊಬ್ಬರಿಗೆ ಹತ್ತತ್ತು ಮಕ್ಕಳಂತೆ ಪತ್ನಿಯರಿಗೆ. ಅಷ್ಟೌ ಮಹಿಷ್ಯಸ್ತತ್ ಪುತ್ರಾನ್, ಎಲ್ಲರ 16,000 ಪತ್ನಿಯರಿಗೆ ಒಬ್ಬೊಬ್ಬರಿಗೆ 10 ಮಕ್ಕಳಂದರೆ ಎಷ್ಟಾಗುತ್ತಾರೆ? 160,000 ಆಗ್ತಾರ? 160,000 ಹೆಸರು ಬರೆದು ಬರೆಯುವಕ್ಕೆ ಹೋದರೆ ಇಡೀ ಭಾಗವತ ತುಂಬುತ್ತದೆ, ಜಾಗನೇ ಸಾಕಾಗಲ್ಲ ಅಲ್ಲವೇ. ಸಹಸ್ರನಾಮ ಅಂದರೆ ಇಷ್ಟಾಗುತ್ತದೆ ಪೇಜುಗಳು, ಅಂಥದ್ದು 160,000. ಒಂದು ಸಹಸ್ರನಾಮನೇ ಈಗ 60,000 ಮತ್ತೆ ಲಕ್ಷ, ಒಂದು ಭಾಗವತ ಪುಸ್ತಕ ಎಲ್ಲ ಅವರ ಹೆಸರುಗಳೇ ಆಗುತ್ತವೆ. ಅದರಿಂದ ಎಲ್ಲರ ಹೆಸರು ಹೇಳಲ್ಲ. ಈ ಅಷ್ಟಪತ್ನಿ ಇದ್ದಾರೆ ನೋಡಿ, ಮುಖ್ಯಪತ್ನಿ, ಈ ಅಷ್ಟಪತ್ನಿಯರ ಮಕ್ಕಳನ್ನು ಮಾತ್ರ ಹೇಳ್ತಾನೆ. ಹೆಸರೇ ಹೇಳುವುದನ್ನು, ಈ ಹೆಸರಿಗೆ ಇಲ್ಲಿಂದ ಇಲ್ಲಿ ನೋಡಿ 10 ಶ್ಲೋಕಗಳಾಯಿತು, ಹೆಸರುಗಳೇ ಇಲ್ಲಿ ನೋಡಿ. ಅಷ್ಟೌ ಮಹಿಷ್ಯಸ್ತತ್ಪುತ್ರಾನ್ ಪ್ರದ್ಯುಮ್ನಾದೀನ್ ಗೃಣಾಮಿತೆ. ಯಾರು? ಶುಕ ಮಹರ್ಷಿ ಹೇಳ್ತಾ ಇದ್ದಾರೆ. ರುಕ್ಮಿಣ್ಯಾದಿ, ರುಕ್ಮಿಣಿ ಮುಂತಾದ 8 ಪತ್ನಿಗಳ ಮಕ್ಕಳನ್ನು ಹೇಳ್ತಾ ಇದ್ದಾರೆ ನೋಡಿ. ಚಾರು ದೇಷ್ಣಸ್ಸು ದೇಷ್ಣಶ್ಚ ಚಾರು ದೇಹಶ್ಚ ವೀರ್ಯವಾನ್ ಸುಚಾರುಶ್ಚಾರು ಗುಪ್ತಶ್ಚ ಭದ್ರಚಾರುಸ್ತಥಾಪರ. ಹೆಸರುಗಳು ನೋಡು, ಚಾರು ದೇಷ್ಣ ಚ ಸುದೇಷ್ಣ ಚಾರು ದೇಹ ವೀರ್ಯವಾನ್ ಸುಚಾರು ಗುಪ್ತ, ಇದೆಲ್ಲ ಹೆಸರುಗಳೇ. ಚಾರು ಚಂದ್ರೋ, ಎಲ್ಲರೂ ಚಾರು 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 ಇಟ್ಕೊಂಡ್ರು ಏನೋ, ಚಾರು ಹುಳಿ ಎಲ್ಲ ಆಗಿಬಿಟ್ರಲ್ಲವೇ. ಚಾರು ಚಂದ್ರೋ ವಿಚಾರುಶ್ಚ ಚಾರುಶ್ಚ ದಶಮೋಹರೇ. ಇವರು 10 ಮಕ್ಕಳು, 10 ರುಕ್ಮಿಣಿ ಮಕ್ಕಳಿವರು. ನೋಯನ್ ಪ್ರದ್ಯುಮ್ನ ಪ್ರಮುಖ, ಪ್ರದ್ಯುಮ್ನ ಮೊದಲನೆಯವನು, ಈಗ ಮಿಕ್ಕ 9. ಪ್ರದ್ಯುಮ್ನ ಮಿಕ್ಕ 9 ಜನರು. ಈ 10 ಮಕ್ಕಳು ಯಾರು? ಜಾತ ರುಕ್ಮಿಣ್ಯಾಂ ನಾವಮಾ ಪಿತು. ಇವರು ರುಕ್ಮಿಣಿಗೆ ಹುಟ್ಟಿದವರು. ಈ ಹುಟ್ಟಿದ 10 ಮಕ್ಕಳು ಒಬ್ಬೊಬ್ಬರು ಕೃಷ್ಣನಂತೆ ಇದ್ದಾರೆ ನೋಡುವುದಕ್ಕೆ. ಅವರ ಕೆಲಸ, ಅವರ ಮಾತು, ಅವರ ಸದ್ಗುಣಗಳು, ಅವರ ಸದಾಚಾರ, ಒಬ್ಬೊಬ್ಬರು ಕೃಷ್ಣನಂತೆಯೇ ಇದ್ದಾರಂತೆ. ಅಷ್ಟು ಸಜ್ಜನರು, ಮಹನೀಯರು ಕೃಷ್ಣನ ಮಕ್ಕಳು.
ಎಲ್ಲಾದರೂ ಕೇಳಿದ್ದೀರಾ ಕೃಷ್ಣನ ಮಕ್ಕಳು ಹೇಗಿದ್ದಾರೆ ಅಂತ, ಅವ್ರ ಹೆಸರು ಎಷ್ಟು ಜನರಿದ್ದಾರೆ ಯಾರಿಗೆ ಗೊತ್ತಿಲ್ಲ, ಇಲ್ಲೆಲ್ಲ ಹೇಳಿದ್ದಾರೆ. ಭಾಗವತದಿಂದ ಕೃಷ್ಣನ ಪೂರ್ತಿ ಬಯೋಗ್ರಫಿ ಗೊತ್ತಾಗ್ತದೆ, ಭಾಗವತದಲ್ಲಿ ಎಲ್ಲ ಗೊತ್ತಾಗ್ತದೆ, ಪೂರ್ತಿ ಕೃಷ್ಣನದು ಲೀಲೆ. ಈಗ ಇನ್ನೊಬ್ಬರು ಎರಡನೇ ಪತ್ನಿ ಯಾರು, ಸತ್ಯಭಾಮನ, ಸತ್ಯಭಾಮ ಪತ್ನಿಗೆ ಮಕ್ಕಳು ನೋಡಿ ಹೆಸರುಗಳೇ, ಸುಮ್ಮನೆ ಎಲ್ಲ ಹೆಸರುಗಳೇ, ಭಾನು ಸುಭಾನು ಸ್ವರ್ಭಾನು ಪ್ರಭಾನುರ್ಭಾನು ಮಾಂಸ್ತತ, ಈ ಹೆಸರೆಲ್ಲ ನೆನಪಿರುತ್ತದೆ ಆ ಕೃಷ್ಣನಿಗೆ? ಯಾರು ತನ್ನ ಮಗ ಯಾರೆಲ್ಲ ನೆನಪು, ಕೃಷ್ಣ ಆದರೆ ನೆನಪಿರ್ಬೋದು, ಮಿಕ್ಕ ಜನ ನೆನಪೇ ಇರಲ್ಲ. ಇವಾಗ ಹೇಳಬೇಕು ನೀವು ಯಾರಪ್ಪ ಅಂದರೆ, ನಾನು ನಿನ್ನ ಮಗ ಅಪ್ಪ ಎಂದು ಅವನೇ ಬಂದು ಹೇಳಬೇಕು. ತಾಯಿಗಾದರೆ ನೆನಪಿರುತ್ತಾರೆ, ಇನ್ನು ಯಾರಪ್ಪ ಅಂದರೆ ಅಮ್ಮ ನಾನು ನಿನ್ನ ಮಗು ಎಂದು ಬಂದು ಹೇಳಬೇಕು. ಎಷ್ಟು ಮಕ್ಕಳು ಏನೋ ನೆನಪಿರಲ್ಲ. ಭಾನು ಸುಭಾನು ಸ್ವರ್ಭಾನು ಪ್ರಭಾನುರ್ ಭಾನು ಮಾಂಸ್ತತ ಚಂದ್ರಭಾನುರ್ ಬೃಹತ್ ಭಾನು ರತಿಭಾನುಸ್ ತಥಾಷ್ಟಮ ಶ್ರೀಭಾನುರ್ ಪ್ರತಿಭಾನುಶ್ಚ, ಇವರೆಲ್ಲರೂ ಭಾನುಗಳೇ. ಸತ್ಯಭಾಮಾತ್ಮಜಾದಶ, ಸತ್ಯಭಾಮಕ್ಕೆ ಈ ಹತ್ತು ಮಕ್ಕಳು. ಸ ಎರಡು ದಿವಸ ಊರಿಗೆ ಹೋಗಿ ಬಂದರೆ ಅವ್ರನ್ನ ಮುಖ ನೆನಪಿಸ್ತದೆ ಗೊತ್ತಾಗ್ತದೆ, ಗೊತ್ತೇ ಆಗಲ್ಲ ನಮಗೆ. ಎರಡು ದಿವಸ ಒಂದು ವಾರ ದಿವಸ ಬೆಂಗಳೂರಿಗೆ ಹೋಗಿ ಬಂದರೆ ಯಾರೋ ಯಾರೋ ಗೊತ್ತೇ ಆಗಲ್ಲ, ಎಲ್ಲರೂ ಒಂದೇ ಆಗಿಬಿಡ್ತಾರೆ. ಮತ್ತು ಸಾಂಬ, ಸಾಂಬ ಸಾಂಬಸ್ಸು ಮಿತ್ರ, ಸಾಂಬಸ್ ಸಾಂಬ ಒಬ್ಬ ಮಗ, ಇದು ಬೇರೆ. ನೆಕ್ಸ್ಟ್ ಯಾರು, ಜಾಂಬವತಿಕೆ. ಸಾಂಬಸ್ಸು ಮಿತ್ರ ಪುರುಜಿತ್ ಶತಜಿಚ್ಚ ಸಹಸ್ರಜಿತ್ ವಿಜಯಶ್ಚಿತ್ರಕೇತುಶ್ಚ ವಸುಮಾನ್ ದ್ರವಿಡ ಕ್ರತು. ದ್ರವಿಡ ಇದ್ದಾನೆ ಒಬ್ಬನು, ಈ ದ್ರವಿಡ ಇವನ ಹೆಸರೇ ದ್ರವಿಡ. ಓ, ಇದು ಯಾರೂ ಗಮನಿಸಲಿಲ್ಲ, ದ್ರವಿಡ ಒಬ್ಬ ಮಗನ ಹೆಸರು. ಅವನೇ ಬಂದು ಈ ಈ ದ್ರವಿಡ ದೇಶ ಸ್ಥಾಪನೆ ಮಾಡಿದ್ದನೋ ಏನೋ, ಅಯ್ಯೋ ಇದು ಇದು ಗೊತ್ತಿಲ್ಲ. ಹಾಂ, ಅಂದರೆ ಇವರು ಜಾಂಬವತಿ ಮಗ, ಜಾಂಬವಾನ್. ಹಾಂ, ಜಾಂಬವಾನ್ ಅಂದರೆ ಜಾಂಬವಂತನ ಮಗ, ಕರೆಕ್ಟೇ. ಅವರು ಇಲ್ಲೇ ಅಲ್ಲವೇ, ಕರ್ನಾಟಕದಲ್ಲೇ, ಇಲ್ಲಿ ಹಂಪಿಯಲ್ಲೇ. ಜಾಂಬವತಿ ತನ್ನ ತಾಯಿ ಊರಿಗೆ ಏನು ಹೇಳ್ತಾರೆ ನೀವು, ತಾಯಿ ಮನೆ, ತವ್ರ ಮನೆ. ಹಾಂ, ಈ ತವ್ರ ಮನೆ ಇಲ್ಲೇ ಅಲ್ಲವೇ ಹಂಪಿದಿಂದ, ಅದರಿಂದ ಅವರು ಮಗ ದ್ರವಿಡ. ಅದರಿಂದ ಇವನೇ ಹೋಗಿ ಈ ದ್ರವಿಡ ದೇಶ ಸ್ಥಾಪನೆ ಮಾಡಿದ್ದನು ಏನು, ಅವರ ಹೆಸರಿನಲ್ಲೇ ಈ ದ್ರವಿಡ ದೇಶ. ತಮಿಳ್ನಾಡಿಗೆ ದ್ರವಿಡ ದೇಶ ಹೇಳ್ತಾರೆ. ಈಗ ಗೊತ್ತಾಯಿತು ದ್ರವಿಡ ದೇಶಕ್ಕೆ ಹೆಸರು ಹೇಗೆ ಬಂತು, ದ್ರವಿಡನಿಂದ. ಈ ದ್ರವಿಡ ಹೇಗೆ, ಆ ಜಾಂಬವತಿಗೆ ಮಗ, ಜಾಂಬವಂತನ ಮೊಮ್ಮಗ ಅಲ್ಲವೇ. ಜಾಂಬವಂತನಿಗೆ ಜಾಂಬವತಿ, ಜಾಂಬವತಿಗೆ ಕೃಷ್ಣನಿಂದ ಈ ದ್ರವಿಡ ಹುಟ್ಟಿದ. ಇವನೇ ಸ್ಥಾಪನೆ ಮಾಡಿರಬಹುದು, ಅದಕ್ಕೋಸ್ಕರ ದ್ರವಿಡ ದೇಶ. ಅಯ್ಯೋ, ಯಾರು ಹೇಳಲಿಲ್ಲ, ಇಲ್ಲಿದೆ ಆಶ್ಚರ್ಯ. ಇದು ನೋಡಬೇಕು ನಾನು, ವ್ಯಾಖ್ಯಾನಕಾರರು ಏನು ಹೇಳ್ತಾರೋ ನೋಡ್ತೀನಿ. ದ್ರವಿಡ ಕ್ರತುಃ ಪಿತೃವತ್ಸಲ. ಓಕೆ, ಜಾಂಬವತ್ಯ ಸುತಾಹ್ಯೇತೆ, ಇವರೆಲ್ಲರೂ ಜಾಂಬವತಿ ಮಕ್ಕಳು. ಎಲ್ಲರಿಗಿಂತ ಹಿರಿಯವನು ಮುಖ್ಯವಾದನು ಸಾಂಬ. ಸಿ ರುಕ್ಮಿಣಿಕಿ ಹತ್ತು, ಅವರಲ್ಲಿ ಮುಖ್ಯ ಪ್ರದ್ಯುಮ್ನ. ಸತ್ಯಭಾಮಕಿ, ಸತ್ಯಭಾಮಗೆ ಹತ್ತು ಜನರು, ಇವರಲ್ಲಿ ಮುಖ್ಯ ಯಾರು ಹೇಳಲಿಲ್ಲ. ಜಾಂಬವತಿಗೆ ಮಾತ್ರ ಮುಖ್ಯ ಹೇಳ್ತಾ ಇದ್ದಾನೆ. ಜಾಂಬವತ್ಯ ಸುತಾಹ್ಯೇತೆ ಸಾಂಬಾದ್ಯ ಪಿತೃಸಮ್ಮತಾ. ಸಾಂಬ, ಸಾಂಬ ಒಳ್ಳೆಯವನಂತೆ, ಸದಾಚಾರ ಸಂಪನ್ನ. ಆ ಋಷಿಗಳಿಗೆ ಏನೋ ಮಾಡಿದನೇ ಹೊರತು ನಿಜವಾಗಿ ನೋಡಿದರೆ ಸಜ್ಜನನೇ ಅವನು, ಶ್ರೀಕೃಷ್ಣನಂಥ ಸಜ್ಜನನೇ ಸಾಂಬ. ಜಾಂಬವತಿ ಈಗ ಮುಂದೆ ನೋಡು. ಆ ನಾಗ್ನಜಿತಿ, ನಾಗ್ನಜಿತಿ ಎಂದು ಅವಳ ಹೆಸರು ಸತ್ಯ, ನಾಗ್ನಜಿತಿ ಸತ್ಯ, ನಗ್ನಜಿತ್ ರಾಜನ ಮಗಳು. ಅವಳಿಗೆ ಹತ್ತು ಮಕ್ಕಳು. ವೀರಶ್ಚಂದ್ರೋ ಚ ಅಶ್ವ, ವೀರಶ್ಚಂದ್ರೋ ಅಶ್ವಸೇನ, ವೀರ ಚಂದ್ರ ಅಶ್ವಸೇನ ಚಿತ್ರಗುರ್ ವೇಗವಾನ್ ವೃಷ, ಆಮಶಂಕುರ್ ಆಮಶಂಕುರ್ ವಸುಶ್ರೀಮಾನ್ ಕುಂತಿರ್ ನಾಗ್ನಜಿತೇ ಸುತಾ. ಇವರಾಯ್ತು. ಈಗ ಮುಂದೆ ಕಾಲಿಂದಿ, ಕಾಲಿಂದಿಗೆ ಮಕ್ಕಳು, ಮಕ್ಕಳು ಶ್ರುತ ಕಬಿರ್ ವೃಷೋ ವೀರ ಸುಬಾಹುರ್ ಭದ್ರ ಏಕಲಹ ಶಾಂತಿರ್ದರ್ಶ ಪೂರ್ಣಮಾಸ ಕಾಲಿಂದ್ಯಾ ಸೋಮುಖೋವರ. ಹತ್ತು. ಮತ್ತೆ ಇನ್ನು ಮಾದ್ರಿ, ಮಾದ್ರಿ ಮಕ್ಕಳು ಪ್ರಘೋಷೋ ಗಾತ್ರವಾನ್ ಸಿಂಹೋ ಬಾಲ ಪ್ರಬಲವೂರ್ಧ್ವಗ ಮಾದ್ರ್ಯಾ ಪುತ್ರ ಮಹಾಶಕ್ತಿ ಸಹಭೋಜೋ ಪರಾಜಿತ. ಆಯಿತು. ಈಗ ಮಿತ್ರವಿಂದ್ಯಾಕೆ ವೃಕೋ ಹರ್ಷೋ ಅನಿಲೋ ಗೃದ್ರೋ ವರ್ಧನೋ ಅನ್ನಾದಯೇವಚ ಮಹಾಶ ಪಾವನೋ ವನ್ನಿರ್ ಮಿತ್ರವಿಂದಾತ್ಮಜಾಕ್ಷುದೀ. ಯಾವುದಾದ್ರೂ ಊರಿಗೆ ಹೋದರೆ ಅವರು ಎಲ್ಲರೂ ಹತ್ತತ್ತು ಜನರು ಬರ್ತಾರೆ. ಬಂದು ಇವ ನೋಡು, ಎಲ್ಲರೂ ಪರಿಚಯ ಮಾಡ್ಕೊಳ್ತಾರೆ, ಹೆಸರು ಹೇಳ್ತಾರೆ. ಈಗ ಇವನು ನಮ್ಮ ಮಗು, ಈಗ ನಮ್ಮ ಪತ್ನಿ, ಈಗ ನಮ್ಮವರು, ಈಗ ಇವ್ರ ಮಗಳು, ಮೊಮ್ಮಕ್ಕಳು, ಇವರು ನಮ್ಮ ಮಗಳು, ಇವರು ಈಗ ಇವರಿವರು, ಎಲ್ಲರೂ ಒಂದು 29-40 ಜನರು ಪರಿಚಯ ಮಾಡ್ಕೊಳ್ತಾರೆ. ಮತ್ತೆ ಈಗ ಒಂದೇ ದಿವಸ ಇರುವುದು, ಅರ್ಧ ದಿವಸ ಇರುವುದು, ಮತ್ತೆ ಮತ್ತೊಂದು ಸಲ ಹೋದಾಗ ಮತ್ತೆ ಅವ್ರು ಮಾಡ್ತಾರೆ, ಗುರುಗಳೇ ನೆನಪಿದ್ದೀನ ಎಂದು ಹೇಳ್ತಾರೆ. ಇಷ್ಟು 40 ಜನರಲ್ಲಿ ಯಾರು ನೆನಪಿರಬೇಕು, ಯಾವಾಗಲೂ ಒಂದು ವರ್ಷ ಆಯಿತು ನೋಡಿ, ಈ ಹೇಗೆ ನೆನಪಿರಬೇಕು, ಅಯ್ಯೋ ಮತ್ತೆ ಹೋಗಿದ್ದೀರಾ ಗುರುಗಳೇ. ಎಷ್ಟು ಜನರಪ್ಪ, 100 ಜನ ನೆನಪಿಟ್ಕೊಳ್ಬೇಕಾ, ಯಾರು ಯಾರೋ ಇರ್ತಾರೆ. ಇಲ್ಲೇ ಮತ್ತೂರಿನಲ್ಲೇ ನೋಡಿದೆ, ಇಷ್ಟು ಮಾತ್ರ ನೆನಪಿದೆ ಅಂದರೆ ಅಮ್ಮ ಅದಕ್ಕಾದರೂ ಸಂತೋಷ ಪಟ್ಕೊಳ್ತಾರೆ. ಇಲ್ಲದಿದ್ದರೆ ಎಷ್ಟೋ ಜನರು ಹೇಗೆ ನೆನಪಿರಬೇಕು ಇವರೆಲ್ಲರು. ಅದರಿಂದ ಈಗ ನೋಡಿ, ಸಂಗ್ರಾಮ ಜಿತ್ ಬೃಹತ್ ಸೇನ, ಇದು ಮಿತ್ರವಿಂದ್ಯ ಮಕ್ಕಳಾದರು.
ಮತ್ತೆ ನೋಡಿ, ಸಂಗ್ರಾಮಜಿತ್ ಬೃಹತ್ಸೇನ ಶೂರಪ್ರಹರಣೋರಿಜಿತ್ ಜಯಸ್ಸು ಭದ್ರೋ ಭದ್ರಾಯ ವಾಮ ಆಯಶ್ಚ ಸತ್ಯಕ ದೀಪ್ತಿಮಾನ್ ತಾಮ್ರತಪ್ತಾದ್ಯ ರೋಹಿಣ್ಯಾಸ್ತನಯ ಹರೇ ಇವರ್ ರೋಹಿಣಿ ಮಕ್ಕಳು. ಹೀಗೆ ಪ್ರದ್ಯುಮ್ನಾಚ್ಯ ಅನಿರುದ್ಧೋ, ಪ್ರದ್ಯುಮ್ನನಿಂದ ಅನಿರುದ್ಧ ಹುಟ್ಟಿದ. ಅಭೂತ್ ರುಕ್ಮವತ್ಯಾಂ ಮಹಾಬಲ, ಇದು ಸ್ವಲ್ಪ ಕಥೆಗೆ ಆಗಬೇಕು. ಈ ಪ್ರದ್ಯುಮ್ನನಿಗೆ ರುಕ್ಮವತಿ ಅಂದರೆ ಆ ರುಕ್ಮಿ ಇದ್ದಾನೆ ನೋಡಿ, ರುಕ್ಮಿಣಿಗೆ ಅಣ್ಣ, ಅವನ ಮಗಳನ್ನು ಇವಳಿಗೆ ಮಾಡಿದ್ದಾರೆ. ಯಾರಿಗೆ? ಪ್ರದ್ಯುಮ್ನನಿಗೆ. ಅದು ಹೇಗಪ್ಪ? ರುಕ್ಮಿಗೆ ತುಂಬ ಕೋಪ ಇತ್ತಲ್ಲ, ಆದರೂ ಮಾಡಿದ. ರುಕ್ಮಿಣಿ ತನ್ನ ತಂಗಿ ಆಗುವುದರಿಂದ ರುಕ್ಮಿಣಿ ಮಗನಾದ ಪ್ರದ್ಯುಮ್ನನಿಗೆ, ಶ್ರೀಕೃಷ್ಣನ ಮಗ, ಫಸ್ಟ್ ಮಗ ಪ್ರದ್ಯುಮ್ನನಿಗೆ ರುಕ್ಮಿ ತನ್ನ ಮಗಳನ್ನು ಕೊಟ್ಟ. ಅದು ಏನೋ, ಏಕೆಂದರೆ ತನ್ನ ರುಕ್ಮಿಣಿ ಮೇಲೆ ಪ್ರೀತಿಯಿಂದ ಕೊಟ್ಟ. ಅದರಿಂದ ಪ್ರದ್ಯುಮ್ನಾಚ ಅನಿರುದ್ಧೋ, ಅವನಿಗೆ ಅನಿರುದ್ಧ ಹುಟ್ಟಿದ. ಅನಿರುದ್ಧೋಭೂತ್ ರುಕ್ಮವತ್ಯಾಂ ಮಹಾಬಲ ಪುತ್ರ್ಯಾಂ ತು ರುಕ್ಮಿಣೋ ರಾಜನ್ ನಾಮ್ನಾ ಭೋಜಕಟೇಪುರೆ ಏತೇಷಾಂ ಪುತ್ರ ಪೌತ್ರಾಶ್ಚ ಬಭೂವು ಕೋಟಿಶೋ ನೃಪ. ಇವರ ಎಲ್ಲರ ಇಷ್ಟೆಲ್ಲ ಹೇಳಿದ್ರೆ ನೋಡಿ, ಎಂಟು ಪತ್ನಿಗಳು, ಒಬ್ಬೊಬ್ಬರಿಗೆ ಹತ್ತು ಅಂದ್ರೆ ಏನು, 80 ತನ್ನ ಇಂಟಿಮೇಟ್ ಅಷ್ಟಪತ್ನಿಗಳಿಂದಲೇ 80 ಜನರು, ಈಗ ಮಿಕ್ಕ 16,000. ಇವರ ಎಲ್ಲರಿಗೆ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ನೋಡಿಬಿಟ್ರೆ ಶ್ರೀಕೃಷ್ಣನು ಬದುಕಿರುವಾಗಲೇ 1,00,000 ಜನರಾಗಿಬಿಟ್ಟರಂತೆ. ಕೋಟಿಶೋ ನೃಪ ಮಾತರ ಕೃಷ್ಣ ಜಾತಾನಾಂ ಸಹಸ್ರಾಣಿ ಚ ಷೋಡಶ. ಅಪ್ಪ ಆಯ್ತಾ. ಈಗ ಕತೆ, ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ್ತು, ರುಕ್ಮಿಗೆ ಶ್ರೀಕೃಷ್ಣ ಅಂದರೆ ಮಹಾಕೋಪ ಇತ್ತಲ್ಲ, ದ್ವೇಷ, ಅವನನ್ನು ಸಾಯಿಸುವಕ್ಕೆ ಹೋದ. ತನ್ನ ಮಗಳನ್ನು ಶ್ರೀಕೃಷ್ಣನ ಮಗ ರುಕ್ಮಿಣಿ ಮಗ ಆಗಿರುವ ಪ್ರದ್ಯುಮ್ನನಿಗೆ ಹೇಗೆ ಕೊಟ್ಟ, ಅದು ಕಥೆ ಹೇಳ್ತಾನೆ, ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.